ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವಿಡಿಯೋಸ್ ಹೈ ಫ್ರೆಂಡ್ಸ್ ನಾನು ರವಿ ಸೀನಾಕರ್ ಸೊ ಏನಪ್ಪ ಅಂದ್ರೆ ಆ್ಯಸ್ ಯೂಶಲ್ ಪ್ರಚಲಿತ ಘಟನೆ ಮಾಡ್ತಾ ಇದೀವಿ ಸೊ ಇಲ್ಲಿ ನೋಡ್ಕೊಡ್ರಿ ಭಾಳ ಅಂತಂದ್ರೆ ಲೈಕ್ ಕಮೆಂಟ್ ಬಾಕ್ಸಲ್ಲಿ ಓದ್ತಾ ಇರ್ಬೇಕಾರೆ ಅಂತಂದ್ರೆ ಸೊ ನೋಟ್ಸು ಲೈಕ್ ಏನಪ್ಪ ಅಂದ್ರೆ ಒನ್ ಇಯರ್ದು ಜಸ್ಟ್ ವೇಟ್ ಮಾಡಿಕೊಡ್ರಿ ಬಿಕಾಸ್ ಸಮಯ ಬಂದಾಗ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಮೀನ್ಸ್ ಒಂದು ತಿಂಗಳ್ ಗ್ಯಾಪ್ ಇದ್ದಾಗ ಏನಪ್ಪ ಅಂದ್ರೆ ಎಲ್ಲವನ್ನು ಒಂದು ವರ್ಷದ ಸೇರಿಸ್ಕೊಡ್ತೀವಿ ಜಸ್ಟ್ ವೇಟ್ ಮಾಡಿಕೊಡ್ರಿ ಇನ್ನು ಕೆಲವೇ ದಿನ ಯಾಕಂದ್ರೆ ಏನಪ್ಪ ಅಂದಾಗ ಆಮೇಲೆ ನಿಮ್ಗೆ ಅದ್ರ ಪಿ ಡಿ ಎಫ್ ಕೂಡ ಸಿಗ್ತೈತಿ ಓಕೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫ್ ಕೂಡ ಸಿಗ್ತೈತಿ ಸ್ವಲ್ಪ ದಿನ ವೆಯ್ಟ್ ಮಾಡಿಕೊಡ್ರಿ ರೈಟ್ ಸೊ ಇವತ್ತಿನ ಪ್ರಚಲಿತ ಘಟನೆಯಲ್ಲಿ ಸೊ ನಮ್ಮ ನೋಡ್ಕೊಡ್ರಿ ಹೋದ್ಸಲ ಯಾವ ಥರ ಕ್ವೆಶನ್ ಕೇಳಿದೆ ಮೀನ್ಸ್ ಯಾವುದೇ ಒಂದು ಟಾಪಿಕ್ ಇದ್ದ ಏನಪ್ಪ ಅಂದರೆ ಕ್ವಶನ್ ಯಾವ ಥರ ಕೇಳ್ತಾಯಂಥೇಳಿ ನೋಡ್ಕೊಡ್ರಿ ಸೊ ಪ್ಲೀಸ್ ನೋಡ್ಕೊಡ್ರಿ ಯಾರಾದರೂ ಪಿ ಎಸ್ ಐ ಓದ್ತಾ ಇರೋರು ಏನಪ್ಪ ಬರೀ ಪಿ ಎಸ್ ಐ ಅಷ್ಟೇ ಓದ್ಲಿಕ್ಕೆ ಹೋಗಬೇಡ್ರಿ ಮೀನ್ಸ್ ಓದು ಮೀನ್ಸ್ ಹಳೆಯ ಒಂದು ಹತ್ತು ವರ್ಷದ ಐ ಎ ಎಸ್ ಕ್ವಶನ್ ಪೇಪರ್ ತೊಗೊಂಡು ಹೋದ ಕೊಡಿ ಯಾಕಂದಾಗ ನೇರವಾಗಿ ಪ್ರಶ್ನೆಗಳನ್ನ ಎತ್ತಾಗ್ತಾ ಇದ್ದಾನೆ ಬೆಸ್ಟ್ ಎಕ್ಸಾಂಪಲ್ ಸೊ ನಿನ್ನೆ ಅದೇ ಕ್ವಶನ್ ಪೇಪರ್ ಅನಲೈಸ್ ಮಾಡಬೇಕಾದ್ರೆ ಎರಡು ಸಾವಿರದ ಹದಿನಾರರ ಐ ಎ ಎಸ್ ಪ್ರಿಲಿಮ್ಸ್ ಕ್ವೆಶನ್ ಪೇಪರಲ್ಲಿ ಎಷ್ಟೋ ಕ್ವಶನ್ ಏನಿಲ್ಲ ಹತ್ತರ ಹತ್ತಕ್ಕಿಂತ ಹೆಚ್ಚಿಗೆ ಕ್ವಶನ್ನ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಪ್ರಿಲಿಮ್ಸಲ್ಲಿ ಎತ್ತಾಕಿದ್ದಾನೆ ಇವಾಗ ಕೆ ಎಸ್ ಎಲ್ಲಿ ಎತ್ತಾಕಿದಾನೆ ಅಂದರೆ ಮುಂದೊಂದು ದಿನ ಪಿ ಎಸ್ ಐ ಕೂಡ ಎತ್ತಾಕ್ಬೋದು ಸೊ ಪ್ಲೀಸ್ ನೋಡ್ಕೊಡಿ ಐ ಎ ಎಸ್ ಕ್ವೆಶನ್ ಪೇಪರ್ನು ಕೂಡ ಸಾಲ್ವ್ ಮಾಡಿಕೊಡ್ರಿ ಆ ಐ ಎ ಎಸ್ ಪೇಪರಲ್ಲಿ ನೇರವಾಗಿ ಪ್ರಶ್ನೆಗಳು ಎತ್ತಾಗ್ತಾ ಇದ್ದಾನೆ ರೈಟ್ ಸೊ ಇಷ್ಟು ಜಸ್ಟ್ ಹಿಂಟ್ ಹೇಳಿದೀನಿ ಸೊ ಮುಂದೆ ನೋಡೋಣ ಯಾವ ಟಾಪಿಕ್ ಮೇಲೆ ಕೇಳ್ಬೋದು ಅಂತೇಳಿ ಸೊ ಇವತ್ತಿನ ಸೆಷನಲ್ಲಿ ಒಂದು ಕೋಟಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡ್ಕೊಡ್ರಿ ಬಿ ಸಮ್ ಒನ್ಸ್ ಸ್ಟ್ರೆಂತ್ ಅಂತಾರೆ ಇಲ್ಲಿ ನೋಡ್ಕೊಡ್ರಿ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ರಿ ಈ ಫೀಲ್ಡಿಗೆ ಬಂದಾಗ ಏನಪ್ಪ ಅಂದಾಗ ನಾವು ನಾಳೆ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಸೆಲೆಕ್ಷನ್ ಆದರೆ ಅದು ಬರೀ ನಮ್ಮ ಗೌರವ ಅಷ್ಟೇ ಇರಲ್ಲ ಒಂದು ಇಟ್ಕೊಳ್ರಿ ನಮ್ಮ ಸಕ್ಸಸ್ ನಮ್ಮ ಸಕ್ಸಸ್ ಏನಪ್ಪ ಅಂದಾಗ ಸಮಾಜದಲ್ಲಿ ಎಷ್ಟೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದಾಗ ಎಷ್ಟೋ ಆಕಾಂಕ್ಷಿಗಳಿಗೆ ಅದು ಮೂಲಭೂತ ಹಕ್ಕನ್ನು ಒದಗಿಸ್ಕೊಡ್ತತಿ ಅಂತ ಹೇಳ್ತೀನಿ ಬೆಸ್ಟ್ ಎಕ್ಸಾಂಪಲ್ ಇವಾಗ ನಮ್ಮನ್ನೇ ತಗೊಳ್ರಿ ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೌರ್ಮೆಂಟ್ ಎಕ್ಸಾಮ್ಗೆ ಓದೋಕ್ಕೆ ಯಾವಾಗ ಪರ್ಮಿಷನ್ ಕೊಟ್ಟಿರ್ತಾರೆ ನಿಮ್ಮ ಊರಿನಲ್ಲಿ ಅಥ್ವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಸೆಲೆಕ್ಷನ್ ಆದಾಗ ನಿಮಗೂ ಕೂಡ ಏನು ಹೇಳ್ತಾರೆ ಅಂದಾಗ ನಿಮ್ಮ ಮೂಲಭೂತ ಹಕ್ಕು ಅಂದಾಗ ನೀವು ಹೋಗಿ ಓದ್ಕೊಡ್ರಿ ಅಂತ ಕೊಡ್ತಾರ ಇದರಿಂದ ಅರ್ಥಪಾಠ ಏನಪ್ಪ ನಮ್ಮ ಯಶಸ್ಸು ಎಷ್ಟೋ ಜೀವನದಲ್ಲಿ ಎಷ್ಟೋ ಮಂದಿ ಜೀವನದಲ್ಲಿ ಅಂದಾಗ ಒಂದು ಅವರವರ ಜೀವನಕ್ಕೆ ಏನಪ್ಪ ಅಂದಾಗ ಒಂದು ಮೂಲಭೂತ ಹಕ್ಕು ಮೀನ್ಸ್ ಶಿಕ್ಷಣವನ್ನು ಪಡೆದುಕೊಳ್ಳೋದಲ್ಲಿ ಆ ಪೋಷಕರು ಅವರಿಗೆ ಅಧಿಕಾರ ಕೊಡ್ತಾರೆ ಇವಾಗ ನಾನು ಏನು ಸೆಲೆಕ್ಷನ್ ಆಗಿಲ್ಲ ಏನು ಮಾಡಿಲ್ಲ ಅಂದ ಮೀನ್ಸ್ ಯಾವುದೇ ಪರೀಕ್ಷೆ ಸೆಲೆಕ್ಷನ್ ಆಗಿಲ್ಲ ಅಂದಾಗ ಏನಂತಾರೆ ಊರಲ್ಲಿ ಹಳ್ಳಿಯಲ್ಲಿ ಏನಂತಾರೆ ಅಂದಾಗ ಬೇಡ್ಬಿಡು ಅವ್ರದ್ದೇ ಆಗಿಲ್ಲ ಹೇಳಿ ಅವ್ರಿಗೆ ಶಿಕ್ಷಣವನ್ನು ಕೊಡಲು ಸ್ವಲ್ಪ ಹಿಂಜರಿತಾರೆ ಆದರೆ ಅದೇ ಊರಲ್ಲಿ ನೀವು ಸೆಲೆಕ್ಷನ್ ಆಗಿದ್ದಾಗ ನಿಮ್ಮ ಊರಿನಲ್ಲಿ ಎಷ್ಟೋ ಜನಕ್ಕೆ ಏನಪ್ಪ ಅಂದರೆ ಎಷ್ಟೋ ಜನಕ್ಕೆ ನೀವೊಬ್ಬ ಮಾದರಿಯಾಗಿ ಅವರವರ ಪೇರೆಂಟ್ಸ್ ಅವರ ಮಕ್ಕಳಿಗೆ ಕೂಡ ಏನಪ್ಪ ಅಂದಾಗ ಹೋಗು ನೀನು ಹೋಗು ಏನಪ್ಪ ನೀನು ಓದು ನೀನು ಕೂಡ ಆಗ್ತಿ ಅಂತೇಳಿ ಭರವಸೆ ಕೊಡ್ತಾರೆ ಯಾವಾಗ ಕೊಡ್ತಾರ ನಾ ಯಾವುದಾದ್ರೂ ಒಂದು ಪೊಸಿಷನ್ಗೆ ಹೋದ ಮೇಲೆ ಏನಪ್ಪ ಅಂದಾಗ ಜನ ಏನು ಮಾಡ್ತಾರೆ ತಮ್ಮ ತಮ್ಮ ಮಕ್ಕಳಿಗೂ ಕೂಡ ಆ ಅಧಿಕಾರವನ್ನು ಕೊಡ್ತಾರ ಸೊ ಹೀಗಾಗಿ ನಿಮ್ಮ ಯಶಸ್ಸು ಬರೀ ನಿಮ್ಮ ಏನಪ್ಪ ಗೌರವಕ್ಕೆ ಅಷ್ಟೇ ಅಲ್ಲ ನಿಮ್ಮ ಯಶಸ್ಸು ಎಷ್ಟೋ ಜನರ ಜೀವನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಜೀವನದಲ್ಲಿ ಅಂದಾಗ ಒಂದು ಅವರವರ ಹಕ್ಕನ್ನು ಪಡೆದುಕೊಳ್ಳೋದಲ್ಲಿ ದಾರಿಯಾಗುತ್ತೆ ಸೊ ಪ್ಲೀಸ್ ಅರ್ಥ ಮಾಡಿಕೊಡ್ರಿ ನಿಮ್ಮ ಯಶಸ್ಸು ಬರೀ ನಿಮಗೆ ಸೀಮಿತ ಆಗಿರಲ್ಲ ಎಷ್ಟೋ ಜನಕ್ಕೆ ಏನಪ್ಪ ಅಂದ್ರೆ ಒಂದು ಅಧಿಕಾರವನ್ನು ಕೊಡ್ತೈತಿ ಮೀನ್ಸ್ ನಾವು ಕೂಡ ಹೋಗಿ ಓದ್ಬೋದು ಅಂತೇಳಿ ಯಾವಾಗ ಪೋಷಕರು ಕೊಡ್ತಾರೆ ರೀ ಯಾರಾದರೂ ಒಬ್ಬರು ಸೆಲೆಕ್ಷನ್ ಆದಾಗಲ್ಲ ಅವ್ರ ಸರೌಂಡಿಂಗಲ್ಲಿ ಸೆಲೆಕ್ಷನ್ ಆದಾಗ ಏನಪ್ಪ ಅಂದ್ರೆ ನಮಗೂ ಕೂಡ ಕೊಡ್ತಾರೆ ಮತ್ತು ಎಷ್ಟೋ ಜನಕ್ಕೆ ಅಧಿಕಾರವನ್ನು ಕೊಡ್ತಾರೆ ಅಂದಾಗ ಸೊ ಪ್ಲೀಸ್ ನಿಮ್ಮ ಸಕ್ಸಸ್ಸು ಬರೀ ನಮಗಷ್ಟೇ ಅಲ್ಲ ಅದಕ್ಕೆ ಹೇಳ್ತಾರೆ ಹೊಡ್ಕೊಡ್ರಿ ಬಿ ಸಮ್ ಒನ್ ಸ್ಟ್ರೆಂತ್ ಬಿ ಸಮ್ ಒನ್ ಸ್ಟ್ರೆಂತ್ ಇವಾಗ ನಾವು ಓದ್ತಾ ಇದ್ದು ಅಂದರೆ ನಮ್ಮ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ಗೆ ನಾವು ಏನು ಆಗಿರ್ಬೇಕು ಸ್ಟ್ರಂತ್ ಆಗಿರ್ಬೇಕು ಯಾವಾಗಲೇಪಂದ್ರೆ ನಮ್ಮ ಪೇರೆಂಟ್ಸ್ಗೆ ನಾವು ಇವಾಗ ಈ ವಯಸ್ಸಲ್ಲಿ ನಮ್ಮ ಪೇರೆಂಟ್ಸ್ಗೆ ನಾವು ಎಸ್ ಅ ಆಗಿರಬೇಕು ಎಷ್ಟೋ ವಿದ್ಯಾರ್ಥಿಗಳು ಅಂದಾಗ ನಿಮ್ಮ ಒಂದು ಯಶಸ್ಸು ಅದೊಂದೇನಪ್ಪ ಏನಪ್ಪ ಅಂದ್ರೆ ನಿಮ್ಮನ್ನು ನೋಡಿ ಕಲಿತಾ ಇರ್ತಾರೆ ಅವ್ರು ಅಲ್ಲಿ ಒಬ್ಬ ಸ್ಟ್ರೆಂತ್ ಆಗಿ ಆಗ್ತೀರಿ ನೆಕ್ಸ್ಟ್ ನೋಡ್ಕೊಂಡ್ರೆ ಬಿಧನೆ ಕೂಡ ಮಾಡಿದ್ರೆ ಎಷ್ಟೋ ವಿದ್ಯಾರ್ಥಿಗಳು ನಿಮ್ಮ ತರದೇ ಸಮಸ್ಯೆ ಇರುವ ವಿದ್ಯಾರ್ಥಿಗಳು ಕೂಡ ಅಂದಾಗ ನಿಮ್ಮನ್ನೇ ಮಾದರಿಯಾಗಿ ನಿಂತುಕೊಂಡು ಅವರು ಕೂಡ ಏನಪ್ಪ ಅಂದ್ರ ಒಂದು ನಂಬಿಕೆಯಿಂದ ನಂಬಿಕೆಯಿಂದ ಏನಪ್ಪ ಅಂದ್ರೆ ಓದ್ತಾ ಹೋಗ್ತಾರೆ ಓದ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡ್ಕೊಂಡ್ರೆ ಬಿ ಪ್ರತಿಯೊಬ್ಬರ ಜೀವನದಲ್ಲಿ ಅವರವರದೇ ಆದ ಸಮಸ್ಯೆ ಇರ್ತದೆ ರೀ ಪ್ರತಿಯೊಬ್ಬ ಜೀವನದಲ್ಲಿ ಏನಪ್ಪ ಅಂದ್ರೆ ಅವರವರದೇ ಆದ ಸಮಸ್ಯೆ ಇರ್ತದೆ ಆದರೆ ಅದೇ ಥರದ ಸಮಸ್ಯೆಗಳಿದ್ದು ಒಬ್ಬ ವ್ಯಕ್ತಿ ಏನಾದರೂ ಸಾಧನೆ ಮಾಡಿದಾಗ ಇನ್ನೊಬ್ಬರಿಗೆ ಏನಾಗುತ್ತೆ ಅಂದಾಗ ಆ ವ್ಯಕ್ತಿ ಮಾಡಿದಾಗ ನಾನು ಕೂಡ ಗಿವ್ ಅಪ್ ಕೊಡಬಾರ್ದು ನಾನು ಕೂಡ ಸೋಲನ್ನು ಒಪ್ಪಿಗೋಬಾರ್ದು ಯಾಕಂದಾಗ ಈ ವ್ಯಕ್ತಿ ತನ್ನ ಅಷ್ಟು ಕಷ್ಟಗಳು ಇದ್ದರೂ ಕೂಡ ಮುಂದೆ ಇದ್ದಾನೆಂದರೆ ನಾನು ಕೂಡ ಮುಂದೆ ಹೋಗ್ಬೇಕನ್ನೋದು ಅಂದಾಗ ಸಮ್ ಒನ್ಗೆ ಏನಾಗುತ್ತೆ ಅಂದ್ರೆ ಬಿ ಸಮ್ಮ ಒನ್ಸ್ ರೀಸನ್ಸ್ ಟು ನೆವರ್ ಗಿವ್ ಅಪ್ ಅಂತ ಹೇಳ್ತಾರೆ ಈಗ ನೋಡ್ಕೊಡ್ರಿ ಎಷ್ಟೋ ಸಮಸ್ಯೆ ಆಗಿರ್ತೈತಿ ನನಗೂ ಸಮಸ್ಯೆ ಆದಾಗ ಏನುಪಂದ್ರೆ ನಾವೇನು ಮಾಡ್ತೀವಿ ಬೇಡ ಬಿಡು ಇವಾಗ ಸಮಸ್ಯೆ ಆಗೈತಿ ನಿಮ್ಗೆ ಯಾವಾಗ ನೋಡೋಂಥ ಕೈ ಬಿಟ್ಟು ಅಂತ ಹೇಳ್ಕೊಡ್ರಿ ಅದೇ ಏನಾದರೂ ಆಗ್ಬೋದು ಸೊ ಹೀಗಾಗಿ ಒಬ್ಬ ವ್ಯಕ್ತಿ ಎಲ್ಲ ಸಮಸ್ಯೆಗಳನ್ನು ದಾಟ್ಕೊಂಡು ಮುಂದೆ ಹೋಗಿದಾಗ ಅಂದಾಗ ಆ ವ್ಯಕ್ತಿಯನ್ನು ನೋಡಿಕೊಂಡು ಎಷ್ಟೋ ಜನ ಏನಪ್ಪ ಅಂದ್ರೆ ತಾವೂ ಕೂಡ ಗಿವ್ ಅಪ್ ಕೊಡೋದಲ್ ಮೀನ್ಸ್ ನಾ ಮಾಡೇ ಮಾಡ್ತೇನೆ ಯಾಕಂದ್ರೆ ಇವೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ನಾನು ಮಾಡ್ತೇನೆ ಅಂತೇಳಿ ಧೈರ್ಯ ತಗೊತಾರೆ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಬಿ ಸಮ್ ಒನ್ ಸ್ಟ್ರೆಂತ್ ಬಿ ಸಮ್ ಒನ್ಸ್ ಇನ್ಸ್ಪಿರೇಷನ್ ಬಿ ಸಮ್ ಒನ್ಸ್ ರೀಸನ್ ಟು ನೆವರ್ ಗಿವ್ ಅಂತ ಹೇಳ್ತಾರೆ ಸೊ ಪ್ಲೀಸ್ ಈ ಕೋಟೇಶನ್ನ ನಿಮ್ಮ ನಿಜವಾಗಿ ನಿಮ್ಮ ಯಶಸ್ಸು ಜನಕ್ಕೆ ಮಾದರಿ ಆಗುತ್ತೆ ಪ್ಲಸ್ ಎಷ್ಟೋ ಶಿಕ್ಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಅಂದಾಗ ಪ್ರೋತ್ಸಾಹ ಆಗುತ್ತೆ ಪ್ಲೀಸ್ ನಿಮ್ಮ ಯಶಸ್ಸನ್ನು ಏನಪ್ಪ ಇನ್ನೊಬ್ಬರಿಗೆ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳೋದರಲ್ಲಿ ಸಹಾಯ ಆಗುವ ಆಗಬೇಕಾದ್ರೆ ನಾವು ಏನು ಇಟ್ಟುಕೊಂಡ್ರೆ ಅದನ್ನು ಮುಟ್ಟಿ ತೋರಿಸೋಣ ರೈಟ್ ಎಷ್ಟು ಹೇಳ್ತಾ ಇವತ್ತಿನ ಕೊಟೇಶನ್ಸ್ ಮುಗಿಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾನೆ ಪ್ಲೀಸ್ ಇವತ್ತಿನ ಕ್ಲಾಸಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಲಿಂಕ್ ಮಾಡಿ ಕೊಡ್ತಾನೆ ರೈಟ್ ಇದು ನೋಡ್ಕೊಡ್ರಿ ಆಲ್ರೆಡಿ ಇದ್ರ ಮೇಲೆ ಬಂದಿದೆ ಮೀನ್ಸ್ ಇದೇ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಆಗಿರೋ ಎಫ್ ಡಿ ಎ ಕ್ವೆಶನ್ ಪೇಪರಲ್ಲಿ ಕೂಡ ಇದು ಪ್ರಶ್ನೆ ಇದೆ ಅಂದಾಗ ನೋಡ್ಕೊಡ್ರಿ ಪ್ರಶ್ನೆಗಳು ಏನು ಮಾಡ್ತಾನೆ ಅಂದಾಗ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಕೇಳ್ತಾ ಲಿಂಕ್ ಮಾಡಿ ಎಷ್ಟು ತಿಂಗಳು ಓದಬೇಕು ಅನ್ನೋ ಸಂಬಂಧ ರೀ ಯಾವ ವಿಷಯವನ್ನು ತಿಂಗಳ ಬರ್ತೈತಿಲ್ಲ ಅಷ್ಟು ನಮ್ಮ ಪರೀಕ್ಷೆಗೆ ಅದು ಡೆಫಿನಿಟ್ ಅಂದ್ರೆ ಬರುವ ಪ್ರಶ್ನೆ ಆಗ್ತೈತಿ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದಾಗ ಏನು ನೋಡಿಕೊಡಲಿ ಯು ಎಸ್ ಎಫ್ ಬಿ ಎಸ್ ಎನ್ ಬಿ ಎಸ್ ಎನ್ ಎಲ್ ಪೂರ್ವ ರಾಜ್ಯಗಳಿಗೆ ಪೂರ್ವ ರಾಜ್ಯಗಳಿಗೆ ಅತಿ ವೇಗವಾದ ಅಂತರ್ಜಾಲವನ್ನು ಒದಗಿಸಲು ಮುಂದಾಗಿದೆ ಅತಿ ವೇಗದ ಅಂತರ್ಜಾಲವನ್ನು ಒದಗಿಸಲು ಮುಂದಾಗಿದೆ ಅಂದಾಗ ನಮ್ಮ ಪರೀಕ್ಷೆ ಇಲ್ಲಿ ನೋಡಿಕೊಂಡ್ರಿ ಪ್ರಸ್ತುತವಾಗಿರೋ ಪಚ್ಚಲಿತ ಘಟನೆ ಇದು ಆದರೆ ಇದರ ಅದೇ ಥರ ಅದಲ್ರೆಡಿ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನು ಮಾಡಿದೆ ಅಂದಾಗ ಅವನ್ನೂ ಕೂಡ ಲಿಂಕ್ ಮಾಡಿ ತೋರಿಸ್ತಾನೆ ಅಲ್ಲಿ ಇಲ್ಲಿ ನೋಡ್ಕೊಡ್ರಿ ಏನು ಹೇಳತ್ತಾರ ಯು ಎಸ್ ಎಫ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಮ ಪ್ರಶ್ನೆಯಲ್ಲಿ ಮೀನ್ಸ್ ನಿಮ್ಮ ಪರೀಕ್ಷೆಯಲ್ಲಿ ನೇರವಾಗಿ ಕೇಳಿ ಇದರ ವಿಸ್ತಾರ ಸ್ವರೂಪ ಏನಂತೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯು ಎಸ್ ಸೊ ಎಪ್ ಅಂದಾಗ ಏನಪ್ಪ ಅಂದಾಗ ಯೂನಿವರ್ಸಲ್ ಯೂನಿವರ್ಸಲ್ ಸೊ ಪ್ಲೀಸ್ ನೆನ್ಪಿಟ್ ಯೂನಿವರ್ಸಲ್ ಸರ್ವಿಸ್ ಸರ್ವಿಸ್ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಆಬ್ಲಿಗೇಷನ್ ಫಂಡ್ ಅಂತೆ ನಾವು ಇಲ್ಲಿ ನೋಡ್ಕೊಳ್ರಿ ಕೆಲವೊಂದಿಷ್ಟು ಟರ್ಮ್ಗಳು ಕೆಲವೊಂದಿಷ್ಟು ಟರ್ಮ್ಗಳು ನೇರವಾಗಿ ಕೇಳುವ ಸಾಧ್ಯತೆ ಐತಿ ಇಲ್ಲಿ ನೋಡ್ಕೊಳ್ರಿ ಯು ಎಸ್ ಎಫ್ ಪ್ಲಸ್ ಬಿ ಎಸ್ ಎನ್ ಭಾರತೀಯ ಸಂಚಾರ ನಿಗಮ ಲಿಮಿಟೆಡ್ ಅದು ಸೆಕೆಂಡರಿ ಬರ್ನ ಫಸ್ಟ್ ಏನು ಪಂದ್ರೆ ಯು ಎಸ್ ಎಫ್ಒ ಅಂದ್ರೆ ತಿಳ್ಕೊಬೇಕು ಇವ್ರು ಏನು ಅಂದಾಗ ಪೂರ್ವ ರಾಜ್ಯಗಳ ಮೀನ್ಸ್ ಈಸ್ಟರ್ನ್ ಸ್ಟೇಟ್ಸ್ಗೆ ಏನಪ್ಪ ಅಂದ್ರೆ ಹೈ ಇಂಟರ್ನೆಟ್ ಅನ್ನು ಒದಗಿಸುವ ಕಾರ್ಯ ಮಾಡ್ತದೆ ಅಂದಾಗ ನನ್ನ ಪ್ರಿಪರೇಷನ್ ಎಲ್ಲಿಂದ ಸ್ಟಾರ್ಟ್ ಬಡೋಕ್ಕ ಈ ಸಂಸ್ಥೆಯ ಕಾರ್ಯ ಏನು ಪ್ಲಸ್ ಈ ಸಂಸ್ಥೆ ಅಂದ್ರೆ ಏನು ಗೊತ್ತಾಗಬೇಕು ಇಲ್ಲಿ ನೋಡಿಕೊಡಲಿ ಇದರ ಸಂಸ್ಥೆಯ ಉದ್ದೇಶ ನೋಡ್ಕೊಡಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನೋಡ್ರಿ ಯಾವುದೇ ಒಂದು ಟೆಲಿಕಾಮ್ ಕಂಪ್ನಿ ಇರ್ತೈತಿ ಅಂತ ತಿಳ್ಕೊಡಿ ಮೀನ್ಸ್ ಯಾವುದೇ ಒಂದು ಮೊಬೈಲ್ ಕಂಪ್ನಿ ಕಂಪ್ನಿ ಇರ್ತೈತಿ ಅಲ್ರಿ ಟೆಲಿಕಾಮ್ ಕಂಪ್ನಿ ಆ ಕಂಪ್ನಿಯನ್ನು ಹಾಕಬೇಕಾದ್ರೆ ಹಾಕಬೇಕಾದ್ರೆ ಸರ್ಕಾರದ ಕಡೆ ಲೈಸೆನ್ಸ್ ತೊಗೋಬೇಕ್ರಿ ಸರ್ಕಾರದ ಕಡೆ ಲೈಸೆನ್ಸ್ ತೊಗೋಬೇಕಂದ್ರೆ ಸರ್ಕಾರ ಲೈಸೆನ್ಸ್ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕ್ತೈತಿ ಕೆಲವೊಂದಿಷ್ಟು ಷರತ್ತುಗಳನ್ನ ಏನು ಅಂದಾಗ ಇವಾಗ ಟೆಲಿಕಾಮ್ ಅಂತ ತಿಳ್ಕೊ ಅವ್ರಿಗೆ ಏನು ಹೇಳ್ತಾರಂದಾಗ ಅವ್ರಿಗೆ ನೋಡಪ್ಪ ನೀನು ಕಂಪ್ನಿ ಕೊಡ್ತೀನಿ ಆದರೆ ಲೈಸೆನ್ಸ್ ತೊಗೋಬೇಕು ಆ ಲೈಸೆನ್ಸ್ನಲ್ಲಿ ಲೈಸೆನ್ಸ್ನಲ್ಲಿ ಏನಪ್ಪ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಕೇಶನ್ ಫಂಡ್ ಅಂತ ಇರ್ತೈತಿ ಅಂದಾಗ ಈ ಹಣವನ್ನು ಈ ಹಣವನ್ನು ಏನಪ್ಪ ಅಂದಾಗ ಎಲ್ಲ ಕ್ಷೇತ್ರ ಮೀನ್ಸ್ ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ಥರ ನೆಟ್ವರ್ಕ್ ಅಭಿವೃದ್ಧಿ ಇಲ್ಲ ಆ ಕ್ಷೇತ್ರದಲ್ಲಿ ನಾ ಇಂಟರ್ನೆಟ್ ಹಾಕ್ಬೇಕಂದ್ರೆ ನನಗೆ ಹಣ ಬೇಕಲ್ರಿ ಸರ್ಕಾರ ನೋಡಿರಿ ಕೆಲವೊಂದಿಷ್ಟು ಸಂಸ್ಥೆಗಳಿಂದ ಏನು ಮಾಡ್ತೈತಿ ಹಣ ತೊಗೊತೈತಿ ಐ ಹೋಪ್ ಇದು ಟರ್ಮ್ ಕೇಳಿರ್ಬೇಕು ನೀವು ಓಕೆ ತೆರಿಗೆಯಲ್ಲಿ ಸರ್ ಚಾರ್ಜ್ ಮತ್ತು ಸೆಸ್ ತೆರಿಗೆ ಸೊ ಪ್ಲೀಸ್ ನೋಡ್ಕೊಡಿ ಎಷ್ಟೋ ಪ್ರಶ್ನೆ ಎಷ್ಟೋ ಪರೀಕ್ಷೆಯಲ್ಲಿ ನಿಯರ್ವಾಗಿ ಯಾವುದೇ ಒಂದು ಸರ್ಕಾರದ ಸುಣ್ಕೊ ಸರ್ಕಾರದಲ್ಲಿ ಏನಪ್ಪ ಪಂದ್ರೆ ಒಬ್ಬ ವ್ಯಕ್ತಿ ಕಂಪ್ನಿ ತಿಳ್ಕೊಳ್ರಿ ಆ ವ್ಯಕ್ತಿಯ ಮೇಲೆ ಕೆಲವೊಂದಿಷ್ಟು ಅಂದಾಗ ಸರ್ ಚಾರ್ಜ್ ಅಂದರೆ ತೆರಿಗೆ ಮೇಲೆ ತೆರಿಗೆ ತೆರಿಗೆ ಮೇಲೆ ತೆರಿಗೆ ಅದೇ ಸಸ್ತ್ ತೆರಿಗೆ ಶಸ್ತ್ ತೆರಿಗೆ ಏನಪ್ಪ ಅಂದಾಗ ಒಂದು ಸ್ಪೆಷಲ್ ಆಗಿರುವ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ಶೆಸ್ ತೆರಿಗೆ ಹಾಕಿರ್ತಾರೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ನನ್ನಲ್ಲಿ ಏನಪ್ಪ ಅಂದ್ರೆ ವರ್ಷಕ್ಕೆ ನಂದು ನೂರು ಕೋಟಿ ತಿಳ್ಕೊಳ್ರಿ ಆ ನೂರು ಕೋಟಿ ಎಲ್ಲಿಂದ ತೊಗೊಂಡಿರ್ತೇನೆ ನಾನು ಭಾರತದ ಪ್ರಜೆಗಳಿಂದ ಪ್ರಜೆಗಳಿಂದಲೂ ತೊಗೊಂಡಿರ್ತೇನೆ ಯಾವುದೋ ಒಂದು ಏನಪ್ಪ ಅಂದ್ರೆ ತಯಾರು ಮಾಡ್ಕೊಂಡು ಮಾರುಕಟ್ಟೆ ಬಿಟ್ಟರೆ ಜನರು ಆ ವಸ್ತುವನ್ನು ಖರೀದಿ ಮಾಡ್ಕೋಬೇಕಾದ್ರೆ ತೆರಿಗೆ ಮೀನ್ಸ್ ನನಗೆ ಹಣ ಕೊಟ್ಟೆ ಖರೀದಿ ಅಲ್ಲಿಂದ ಅಂದಾಗ ಈಗ ನೂರು ಕೋಟಿ ಲಾಭ ಐತಂದಾಗ ಆ ಲಾಭ ಜನರಿಂದ ಅಂದಾಗ ನಾ ಏನಾದ್ರೂ ಕೆಲವಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕಲ್ರಿ ಯಾಕಂದ್ರೆ ನೂರು ಕೋಟಿ ಲಾಭ ತೊಗೊಂಡ್ತನಿ ಹೀಗಾಗಿ ಸರ್ಕಾರ ಏನ್ ಮಾಡ್ತನಾಗ್ ಅಂದ್ರೆ ತೆರಿಗೆ ಮೇಲೆ ತೆರಿಗೆ ಅಂದಾಗ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ನನ್ನ ಇವಾಗ ನೂರು ಕೋಟಿ ಮಾಡ್ತಾನೆ ಇಪ್ಪತ್ತು ಪ್ರತಿಶತ ನೀನು ತೆರಿಗೆ ಕಟ್ಬೇಕಂತಿರ್ತದೆ ಕಾರ್ಪೊರೇಟ್ ತೆರಿಗೆ ಅಂತೇಳಿ ಅದ್ರ ಮೇಲೆ ಏನು ಹೇಳ್ತಾರೆ ಅಂದಾಗ ಸ್ವಲ್ಪ ತೆರಿಗೆ ನೀನು ಎಕ್ಸ್ಟ್ರಾ ಕಟ್ಟಬೇಕು ಸರ್ ಚಾರ್ಜ್ ಸರ್ ಚಾರ್ಜ್ ಹಾಕಂದಾಗ ನಿನ್ನ ಕಂಪ್ನಿ ಅತಿ ಹೆಚ್ಚು ಲಾಭ ಪಡಬೇಕಂತ ತೆರಿಗೆ ಮೇಲೆ ತೆರಿಗೆಗೆ ಸರ್ ತೆರಿಗೆ ಅಂತಾರೆ ಅದೇ ಥರ ಸೆಸ್ ತೆರಿಗೆ ಅಂದರೆ ಸೆಸ್ ತೆರಿಗೆ ಕೆಲವೊಂದಷ್ಟು ವಿಶೇಷ ಕ್ಷೇತ್ರಗಳ ಅಭಿವೃದ್ಧಿಗೆ ಅಂದ್ರೆ ಪ್ರತಿಯೊಬ್ಬ ದೊಡ್ಡ ಕಂಪ್ನಿಗಳೇನಪ್ಪ ಸರ್ಕಾರ ಸೆಸ್ ತೆರಿಗೆ ಅಂತ ಈ ಎರಡರಲ್ಲಿ ವ್ಯತ್ಯಾಸ ನೋಡ್ಕೊಳ್ರಿ ಇದು ವಿಶೇಷ ಕಾರಣ ವಿಶೇಷ ಕಾರಣ ಫಸ್ಟ್ ಎಕ್ಸಾಂಪಲ್ ಶಿಕ್ಷಣ ಕೊಡಿ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಬೇಕಾಯ್ತು ಅದು ಸರ್ಕಾರ ಮಾಡ್ಬೇಕಾಯ್ತಿ ಅದೇ ಭಾಗದಲ್ಲಿ ಅದೇ ಭಾಗದಲ್ಲಿ ಒಂದು ಕಂಪ್ನಿ ಅತಿ ಹೆಚ್ಚು ಲಾಭ ಅಂದಾಗ ಮತ್ತೆ ಕಂಪ್ನಿನೂ ಕೂಡ ಇಲ್ಪ ಅಲ್ಲಿ ಸಾಮಾಜಿಕ ಕೆಲಸ ಮಾಡ್ಬೇಕಲ್ರಿ ಸಾಮಾಜಿಕ ಕೆಲಸ ಮಾಡ್ಬೇಕಂದಾಗ ಏನ್ ಮಾಡ್ತೈತಿ ಸರ್ಕಾರ ಆ ಕಂಪನಿಯಿಂದ ನೀ ನೋಡಪ್ಪ ನೂರು ಒಂದು ಕೋಟಿ ಆದ್ರೆ ಏನು ಕೊಡ್ಬೇಕು ನೀನು ವಿಶೇಷ ತೆರಿಗೆ ಯಾವುದು ಸೆಸ್ ತೆರಿಗೆ ಯಾವ ಉದ್ದೇಶದಿಂದ ಇಸ್ಕೊಂಡು ಹಾಕ್ತಾರಲ್ಲಿ ಶಿಕ್ಷಣ ಅಂದಾಗ ಸಸ್ಸು ತೆರಿಗೆಯನ್ನು ಇಸಕ್ ತಗೊಂಡಿರ್ತಲ್ಲ ವಿಶೇಷ ತೆರಿಗೆಯನ್ನು ಯಾವ ಕ್ಷೇತ್ರದಲ್ಲಿ ಇಸ್ಕೊಂಡಿರ್ತಾರಲ್ರಿ ಅದೇ ಕ್ಷೇತ್ರಕ್ಕೆ ಸರ್ಕಾರ ಅದನ್ನು ಖರ್ಚು ಮಾಡಬೇಕು ಪ್ಲೀಸ್ ನೆನ್ಪಿಟ್ಗೋಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದಾಗ ಸಸ್ ತೆರಿಗೆಯನ್ನು ಒಂದು ಉದ್ದೇಶದಿಂದ ಸರ್ಕಾರ ಒಬ್ಬರ ಕಂಪ್ನಿ ಮೇಲೆ ಹಾಕ್ತೈತಿ ಯಾವ ಉದ್ದೇಶ ಅಂತ ಹೇಳಿಕೊಂತಿರ್ತಾರಂದಾಗ ನಿನಗೂ ನೋಡಪ್ಪ ಸಾಮಾಜಿಕ ಕೆಲಸದಲ್ಲಿ ಶಿಕ್ಷಣವನ್ನು ಬಡ ಬಡ ಪ್ರದೇಶಕ್ಕೆ ಶಿಕ್ಷಣ ಒದಗಿಸ್ಕೋ ಒದಗಿಸೋಕೆ ನೀ ಇಷ್ಟು ಕೊಡ್ಬೇಕಂತ ಹೇಳುತ್ತೆ ಆ ಸರ್ಕಾರ ತಗೊಂಡ ಹಣವನ್ನು ವಿಶೇಷವಾಗಿ ಯಾವ ಕ್ಷೇತ್ರ ಅಂದಿರ್ತಾರಲ್ಲ ಅದೇ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕು ಆದರೆ ಇಲ್ಲಿ ಸಸ್ ತೆರಿಗೆಯನ್ನು ಅವರು ಯಾವುದಾದ್ರೂ ಕ್ಷೇತ್ರದಲ್ಲಿ ಉಪಯೋಗಿಸ್ಬೋದು ಆದರೆ ಸೆಸ್ ತೆರಿಗೆಯನ್ನು ಸಂಪೂರ್ಣವಾಗಿ ಸೆಸ್ ತೆರಿಗೆಯನ್ನು ಸಂಪೂರ್ಣವಾಗಿ ಯಾವ ಉದ್ದೇಶದಿಂದ ತೊಗೊಂಡಿರ್ತಲ್ಲ ಅದೇ ಉದ್ದೇಶಕ್ಕೆ ಸರ್ಕಾರ ಖರ್ಚು ಮಾಡಬೇಕು ಅದೇ ಥರ ಒಬ್ಬ ಕಂಪ್ನಿ ಅಂದಾಗ ಟೆಲಿಕಾಮ್ ಕಂಪ್ನಿ ಮೊಬೈಲ್ ಕಂಪ್ನಿ ನಾವು ಕಂಪ್ನಿ ಹಾಕಬೇಕಾದಾಗ ಏನು ಹೇಳ್ತಾರೆ ಅಂದಾಗ ನೋಡಪ್ಪ ನಿನಗೆ ಲೈಸೆನ್ಸ್ ಕೊಡಬೇಕಾದ್ರೆ ನೀ ಏನು ಮಾಡಬೇಕು ಯು ಎಸ್ ಎಪ್ ಅಂದಾಗ ಯುನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ನೀ ಏನು ಮಾಡಬೇಕು ಪ್ರಸ್ತುತ ನೋಡಿಕೊಡ್ರಿ ಐದು ಪರ್ಸೆಂಟ್ ಅಂದರೆ ಪ್ಲಸ್ ಲೈಸನ್ಸ್ ಲೈಸನ್ಸ್ ಏನಪ್ಪ ಅಂದ್ರೆ ಮೂರು ಪರ್ಸೆಂಟ್ ಅಂದಾಗ ಒಟ್ಟು ಏನಪ್ಪ ಅಂದ್ರೆ ಎಂಟು ಪರ್ಸೆಂಟ್ ಎಂಟು ಪರ್ಸೆಂಟ್ ತೆರಿಗೆ ಒಬ್ಬ ಕಂಪ್ನಿ ಓಪನ್ ಮಾಡಬೇಕು ಮೀನ್ಸ್ ಟೆಲಿಕಾಮ್ ಮೊಬೈಲ್ ಕಂಪ್ನಿ ಓಪನ್ ಮಾಡಬೇಕಾದರೆ ಏನು ಹೇಳ್ತಾರೆ ಅಂದಾಗ ನೀನು ಐದು ಪರ್ಸೆಂಟ್ ಏನಪ್ಪ ಅಂದ್ರೆ ಒಂದು ವಿಶೇಷವಾದ ವಿಶೇಷವಾದ ಹಣದ ಸಂಗ್ರಹಣೆ ಐತಲ್ಲ ಅದಕ್ಕೆ ಕೊಡಬೇಕು ಮೂರು ಪರ್ಸೆಂಟ್ ನೀನು ಲೈಸೆನ್ಸ್ ಕೊಡಬೇಕು ಒಟ್ಟು ಎಂಟು ಪರ್ಸೆಂಟ್ ನಿನಗೆ ನೂರು ಒಂದು ಕಂಪ್ನಿ ಇದೆ ಅಂದಾಗ ಮೊದಲಿಗೆ ನೀನು ಎಂಟು ರೂಪಾಯಿ ಏನು ಕೊಡಬೇಕು ಸರ್ಕಾರಕ್ಕೆ ಕೊಡಬೇಕು ಆ ಎಂಟು ರೂಪಾಯಲ್ಲಿ ಸರ್ಕಾರ ಏನು ಹೇಳತ್ತೈತಿ ಮೂರು ರೂಪಾಯಿ ಲೈಸೆನ್ಸ್ ತಗೊಂಡಾತೀನಿ ಐದು ರೂಪಾಯಿ ಏನೈತಲ್ಲ ಐದು ರೂಪಾಯಿ ಅಂದ್ರೆ ಈ ವಿಶೇಷ ಒಂದು ಫಂಡಿಗೆ ತೊಗೊಂಡಾಗತ್ತೆ ಅಂತ ಹೇಳ್ತಾರೆ ಇವಾಗ ಈ ವಿಶೇಷವಾಗಿ ಫಂಡ್ ಇರ್ತೈತಲ್ರಿ ಈ ವಿಶೇಷವಾಗಿ ತೊಗೊಂಡ ಫಂಡಲ್ಲಿ ಏನು ಮಾಡ್ತಾರಂದಾಗ ಯಾವ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಆಗಿಲ್ಲ ಇಂಟರ್ನೆಟ್ ಇಲ್ಲ ಮತ್ತು ನೆಟ್ವರ್ಕ್ ಸೇವೆಗಳಲ್ಲ ಆ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಇದೇ ಹಣದಿಂದ ಇದೇ ಹಣದಿಂದ ಏನು ಮಾಡ್ತಾರೆ ಅಂದಾಗ ಉಚಿತವಾಗಿ ಇಂಟರ್ನೆಟ್ ಕೊಡ್ತಾರೆ ಇಂಟರ್ನೆಟ್ ಕೊಡ್ತಾರೆ ಪ್ಲಸ್ ಅಲ್ಲಿಯ ನೆಟ್ವರ್ಕನ್ನು ಇದು ಮಾಡ್ತಾರೆ ಇಲ್ಲೇನು ಹೇಳಿದಾರ ಮೂರು ವರ್ಷದ ಒಳಗೆ ಮೂರು ವರ್ಷಗಳಿಗೆ ಮಾತ್ರ ಅಂತ ಹೇಳಿದಾರೆ ಇಲ್ಲಿ ನೋಡ್ಕೊಡ್ರಿ ಸರ್ಕಾರ ಏನು ಹೇಳಿ ನೋಡ್ಕೊಡ್ರಿ ಸರ್ಕಾರ ಏನು ಹೇಳುತ್ತೆ ಅಂದಾಗ ಭಾರತ ಬಿ ಎಸ್ ಎಲ್ ನೋಡ್ಕೊಡ್ರಿ ಭಾರತೀಯ ಸಂಚಾರ ನಿಗಮ ಲಿಮಿಟೆಡ್ ಅಂದ್ರೆ ಸರ್ಕಾರದ ಒಂದು ಕಂಪ್ನಿ ಸರ್ಕಾರದ ಒಂದು ಕಂಪ್ನಿ ಮತ್ತು ಅಂದಾಗ ಸರ್ಕಾರದ ಒಂದು ಏನಪ್ಪ ಖಜಾನೆ ಏನೈತಿ ಅಂದಾಗ ಈ ಥರ ಟೆಲಿಕಾಮ್ಗೆ ಐತಿ ಇವರಿಬ್ಬರು ಸೇರ್ಕೊಂಡು ಏನು ಅಂದಾಗ ಮೂರು ವರ್ಷಗಳ ಮಟ್ಟಿಗೆ ನಾನು ಏನು ಮಾಡ್ತೀನಿ ಪೂರ್ವ ರಾಜ್ಯಗಳಿಗೆ ಈಸ್ಟರ್ನ್ ಸ್ಟೇಟ್ಸ್ಗೆ ಅಂದ್ರೆ ಹೈ ಸ್ಪೀಡ್ ಇಂಟರ್ನೆಟ್ನ ಒದಗಿಸ್ತೀನಿ ಒದಗಿಸ್ತೀನಿ ಆದರೆ ಮೂರು ವರ್ಷಗಳನ್ನು ಆದ ಮೇಲೆ ಅಂದ್ರೆ ಆಯಾ ರಾಜ್ಯಗಳು ಆಯಾ ರಾಜ್ಯಗಳು ತಮ್ಮ ರಾಜ್ಯಗಳಿಂದ ಸಂಗ್ರಹಣದ ಹಣದಿಂದ ಏನಪ್ಪ ಅಂದಾಗ ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತಾರೆ ಯಾಕಂದ್ರೆ ಇಷ್ಟು ವರ್ಷ ಅವರೇ ಕೊಡೋಕ್ಕಾಗಲ್ಲ ಇಲ್ಲಿ ನೋಡ್ಕೊಂಡು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಏನು ಅಂದಾಗ ಇದರ ವಿಸ್ತಾರ ರೂಪ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವುದೇ ಒಬ್ಬ ಕಂಪ್ನಿಯ ಮೀನ್ಸ್ ಈ ನೆಟ್ವರ್ಕ್ ಕಂಪ್ನಿಯು ಆ ಕಂಪ್ನಿ ತೆಗಿಬೇಕಂದಾಗ ಕಡ್ಡಾಯವಾಗಿ ಐದು ಪರ್ಸೆಂಟ್ ಕೊಡಲೇಬೇಕು ಈ ಹಣದಿಂದ ಏನು ಮಾಡತ್ತಾರ ಈ ಹಣದಿಂದ ಈ ನೆಟ್ವರ್ಕ್ನೇ ಇಂಪ್ರೂವ್ ಮಾಡಾಕತ್ತಾರ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ತೆರಿಗೆ ಏನಂತ ತೊಗೊಂಡ್ರಲ್ಲಿ ಒಂದು ವಿಶೇಷ ಉದ್ದೇಶದಿಂದ ತೊಗೊಂಡ್ರಂದಾಗ ಅದೇ ಉದ್ದೇಶಕ್ಕೆ ಆ ಹಣ ಖರ್ಚು ಮಾಡಬೇಕು ಅದೇ ಥರ ಇಲ್ಲಿ ಒಂದು ಟೆಲಿಕಾಮ್ ಕಂಪ್ನಿಯನ್ನ ಪ್ರಾರಂಭ ಮಾಡಬೇಕಾರೆ ಏನು ಹೇಳ ನೀನು ಈ ಐದು ರೂಪಾಯಿಯನ್ನು ಕಡ್ಡಾಯವಾಗಿ ಕೊಡ್ಬೇಕು ಯಾಕಂದರೆ ಈ ಹಣ ನಾನು ಏನು ಮಾಡ್ತೀನಿ ವಿಶೇಷ ಒಂದು ವಿಶೇಷ ಒಂದು ವಿಚಾರಕ್ಕೆ ಅಂದಾಗ ಬಂದಾಗ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಒದಗಿಸ್ ತೊಗೊಂಡ್ತೀನಿ ಹಾಗಾಗಿ ಏನು ಮಾಡಬೇಕು ಅದೇ ಕ್ಷೇತ್ರದಲ್ಲಿ ಖರ್ಚು ಮಾಡಬೇಕು ಅದೇ ಕ್ಷೇತ್ರದಲ್ಲಿ ಖರ್ಚು ಮಾಡಬೇಕು ಐ ಹೋಪ್ ಅರ್ಥ ಇದನ್ಕೊಂತೀನಿ ಅದಕ್ಕೆ ನೋಡ್ಕೊಡ್ರಿ ಸುದ್ದಿಯಲ್ಲಿ ಭಾಳ ಇರ್ತೈತಿ ಅಂತಂದ್ರೆ ಅಂದ್ರೆ ಇವರು ಏನಪ್ಪ ಈ ಕ್ಷೇತ್ರದಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸಾಕ್ತಾರಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ಸರ್ಕಾರದ್ದು ಸರ್ಕಾರದ್ದು ಓಕೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇವಾಗ ಈ ವರ್ಷ ಐದು ರೂಪಾಯಿ ಇದ್ದು ಹಿಡ್ಕೊಡ್ರಿ ಮೀನ್ಸ್ ನಾನು ನೋಡ್ಕೊಡ್ರಿ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳ್ಕೊಂಡಿರ್ತಾನೆ ಅಂದ್ರೆ ಜಸ್ಟ್ ಐದು ರೂಪಾಯಿ ಹಿಡ್ಕೊಳ್ತಾನೆ ಈ ವರ್ಷ ಈ ವರ್ಷ ಏನಪ್ಪ ಅಂದಾಗ ಒಂದು ನೂರು ರೂಪಾಯಿ ಕಲೆಕ್ಟ್ ಆಗಿತ್ತು ಅಂತ ತಿಳ್ಕೊಡ್ರಿ ನೂರು ರೂಪಾಯಿದಲ್ಲಿ ಬರೀ ಸರ್ಕಾರ ಒಂದು ಐವತ್ತು ರೂಪಾಯಿದಷ್ಟೇ ಏನಪ್ಪ ಖರ್ಚು ಮಾಡಿದ್ ಮೀನ್ಸ್ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಇಂಟರ್ನೆಟ್ ಒದಗಿಸಿಕೊಟ್ಟಿತ್ತು ಆ ಹಂಡ್ರೆಡ್ ರುಪೀಸ್ ನೂರು ರೂಪಾಯಲ್ಲಿ ಮತ್ತು ಐವತ್ತು ರೂಪಾಯಿ ಉಳಿದಿದೆ ಮೀನ್ಸ್ ಒಂದು ವಿತ್ತೀಯ ವರ್ಷದಲ್ಲಿ ನೂರು ರೂಪಾಯಿ ಬಂದ ಹಣದಲ್ಲಿ ಏನಪ್ಪ ಬರೀ ಐವತ್ತು ರೂಪಾಯಿ ಖರ್ಚಾಗಿದೆ ಅಂದಾಗ ಮುಂದಿನ ವರ್ಷ ಮತ್ತು ಹೊಸದಾಗಿ ನೂರು ರೂಪಾಯಿ ಬರ್ದೈತ್ರಿ ಒಂದು ನೂರು ರೂಪಾಯಿ ಬರ್ತೈತಿ ಸೊ ಹೀಗಾಗಿ ನೋಡಿಕೊಡ್ರಿ ಈ ಹಣ ಈ ಹಣ ಏನಪ್ಪ ಲ್ಯಾಬ್ಸ್ ಆಗುವುದಿಲ್ಲ ಲ್ಯಾಬ್ಸ್ ಆಗುವುದಿಲ್ಲ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನದಲ್ಲಿ ನೋಡಿಕೊಡ್ರಿ ಲ್ಯಾಬ್ಸ್ ಮತ್ತು ನಾನ್ ಲ್ಯಾಬ್ಸ್ ಅಂತ ಓದ್ತೀರಿ ಲ್ಯಾಬ್ಸ್ ಮತ್ತು ನಾನ್ ಲ್ಯಾಬ್ಸ್ ಅಂದಾಗ ಈ ಹಣ ಈ ಹಣ ಬೆಸ್ಟ್ ಎಕ್ಸಾಂಪಲ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನೂರು ರೂಪಾಯಿ ಕೊಟ್ಟಿರ್ತಾರಂತೇಳ್ಕೊಡಿರಿ ಓಕೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ನೂರು ರೂಪಾಯಿ ಕೊಡ್ತಾರಲ್ಲ ನೂರು ರೂಪಾಯಿ ಕೊಡ್ತಾರಂದಾಗ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರು ರೂಪಾಯಿ ನಾನು ಬರೀ ಏನು ಮಾಡಿದೀನಿ ಐವತ್ತು ರೂಪಾಯಿ ಅಷ್ಟೇ ಕೆಲಸ ಮಾಡಿದೆ ಕೊಡಿ ಇನ್ನೂ ಐವತ್ತು ರೂಪಾಯಿ ಉಳಿತಲ್ಲ ಆದರೆ ಏನಪ್ಪ ಹೊಸ ವರ್ಷ ಬಂದುಬಿಟ್ಟಿ ಹೇಗೂ ಆ ವರ್ಷ ಏನಪ್ಪ ಅಂದರೆ ಆ ವರ್ಷ ಮತ್ತು ನೂರು ರೂಪಾಯಿ ಸಿಗ್ತೈತಲ್ಲ ಅಲ್ಲ ಇವಾಗ ಲ್ಯಾಬ್ಸ್ ಅಂದರೆ ಲ್ಯಾಬ್ಸ್ ಅಂದರೆ ಏನು ಮಾಡತೈತೆ ಅಂದಾಗ ಈ ಐವತ್ತು ರೂಪಾಯಿ ಅಂತ ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ ಇದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗೋಲ್ಲ ನಾನ್ ಲ್ಯಾಬ್ಸ್ ಅಂದರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದೇ ಥರ ಇಲ್ಲಿ ಇರುವ ಇದರಲ್ಲಿರುವ ಹಣ ಇದರಲ್ಲಿರುವ ಹಣ ಇಷ್ಟು ಖರ್ಚಾಗಿಲ್ಲ ಆ ಅಂದರೂ ಕೂಡ ಇದೇನಪ್ಪ ಬಂದಾಗ ನಾನ್ ಲ್ಯಾಬ್ಸ್ ಆಗುತ್ತೆ ನಾನ್ ಲ್ಯಾಬ್ಸ್ ಅಂದಾಗ ಏನಪ್ಪ ಅಂದಾಗ ಐವತ್ತು ರೂಪಾಯಿ ಉಳಿದಿದ್ದು ಮುಂದಿನ ವರ್ಷ ನೂರು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ಅಂತ ನೂರ ಐವತ್ತು ಫಂಡ್ ಆಗುತ್ತೆ ನೂರೈವತ್ತು ಅಂದಾಗ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ಬೋದು ಈ ಹಣ ಈ ಹಣ ಲ್ಯಾಬ್ಸ್ ಆಗುತ್ತೋ ಅಂದಾಗ ಲ್ಯಾಬ್ಸ್ ಅಂದಾಗ ಏನಪ್ಪ ಅಂದ್ರೆ ಈ ವರ್ಷದ ನೂರು ರೂಪಾಯಲ್ಲಿ ನಾನು ಬರೀ ಐವತ್ತು ರೂಪಾಯಿ ಖರ್ಚು ಮಾಡಿದ್ದೀನಿ ಮುಂದಿನ ವರ್ಷಕ್ಕೆ ಹೇಗೂ ಐವತ್ತು ರೂಪಾಯಿ ಬರ್ತೈತಿ ಅಂದಾಗ ಹೊಸದಾಗಿ ಬಂದ ನೂರು ರೂಪಾಯಲ್ಲಿ ಇದೂ ಐವತ್ತು ರೂಪಾಯಿ ಸೇರುತ್ತೋ ಅಥವಾ ಸೇರುವುದಿಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಲ್ಯಾಬ್ಸ್ ಅಂದರೆ ಐವತ್ತು ರೂಪಾಯಿ ಮುಂದಿನ ವರ್ಷಕ್ಕೆ ಆಡಾಗಲ್ಲ ನಾನ್ ಲ್ಯಾಬ್ಸ್ ಅಂದ್ರೆ ಏನಪ್ಪ ಮುಂದಿನ ವರ್ಷಕ್ಕೆ ಐವತ್ತು ರೂಪಾಯಿ ಸೇರಿಕೊಂಡು ನೂರ ರೂಪಾಯಿ ಬರ್ತೈತಿ ಓಕೆ ಸೊ ಪ್ಲೀಸ್ ಇದನ್ನು ನೆನ್ಪಿಟ್ಕೊಡ್ ಯಾಕಂದ್ರೆ ಈ ಥರ ಪ್ರಶ್ನೆಗಳು ಇದ್ದವು ರೈಟ್ ಇವಾಗ ಒಂದು ಪ್ರಶ್ನೆ ನೇರವಾಗಿ ಏನಪ್ಪ ಅಂದಾಗ ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿ ಯಾವ ಕಂಪನಿ ಪೂರ್ವ ರಾಜ್ಯಗಳಲ್ಲಿ ಹೈಸ್ಪೀಡ್ ಇಂಟರ್ನೆಟ್ ಒದಗಿಸ್ಕೊಡ್ತಿತ್ತು ಒಂದಾಗ್ಬೋದು ಇಲ್ಲ ತಂದ್ರೆ ಈ ಹಣ ಲ್ಯಾಬ್ಸ್ ಆಗುತ್ತಲ್ಲ ಅಂತ ಬರ್ಬೋದು ನೆಕ್ಸ್ಟ್ ಏನಪ್ಪ ಈ ಹಣವನ್ನು ಈ ಹಣವನ್ನು ಯಾವ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಕಲೆಕ್ಟ್ ಮಾಡ್ತಾರಂತ ಅಂತ ಬರ್ಬೋದು ಸೊ ಪ್ಲೀಸ್ ನೆನ್ಪಿಟ್ಕೊಡ್ ಟೆಲಿಕಾಮ್ ಇದು ಯಾರ ಅಡಿಯಲ್ಲಿ ಬರ್ತೈತೆ ನೋಡಿಕೊಂಡ್ರೆ ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಐತಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಂತ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅನ್ನೋದು ಅಂದಾಗ ಒಂದು ಡಿಪಾರ್ಟ್ಮೆಂಟ್ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತೆ ಅಂದಾಗ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಯಾವ ಸಚಿವಾಲಯ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಮೀನ್ಸ್ ಏನಪ್ಪ ಅಂದಾಗ ಯಾವ ಸಚಿವಾಲಯ ಸಂಚರಣೆಯ ಸಂಚರಣೆ ಅಥವಾ ಪ್ರಸಾರ ಅಂತೇಳಿ ನೋಡಿ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ನು ಈ ಸಚಿವಾಲಯದ ಅಡಿ ಈ ಹಣ ಇರುತ್ತೆ ಈ ಹಣ ಇರುತ್ತೆ ಇವರು ನೋಡಿಕೊಡ್ರಿ ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಷನ್ ಬಂದಾಗ ಯಾವ ಥರ ಕೆಲಸ ಮಾಡ್ಬೇಕಂತ ಮಾಡ್ತಾರೆ ಈ ಮಿನಿಸ್ಟ್ರಿ ಆಫ್ ಸಚಿವಾಲಯದ ಅಡಿಯಲ್ಲಿ ಸಚಿವಾಲಯದ ಅಡಿಯಲ್ಲಿ ಮತ್ತೊಂದು ಬರ್ತೈತಿ ಸುದ್ದಿಯಲ್ಲಿ ಅಂತ ಅಂದಾಗ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಹತ್ತೊಂಬತ್ತು ನೂರ ತೊಂಬತ್ತೇಳು ಸೊ ಪ್ಲೀಸ್ ಇದ ನೆನ್ಪಿಟ್ಕೊಡ್ರಿ ಮೀನ್ಸ್ ನಾವು ರೀ ಟೂ ಜಿ ಸ್ಪೆಕ್ಟ್ರಮ್ ತ್ರೀ ಜಿ ತ್ರೀ ಜಿ ಸ್ಪೆಕ್ಟ್ರಮ್ ಅಂತೇಳಲ್ಲ ಆ ಸ್ಪೆಕ್ಟ್ರಮು ಎಷ್ಟು ಚಾರ್ಜ್ ಮಾಡಬೇಕು ಎಷ್ಟು ನಿಮ್ಮ ಹಣ ಈಗ ನಮ್ಮ ಒಂದು ಕರೆಗೆ ಎಷ್ಟು ಬೆಲೆ ಇರಬೇಕು ಒಂದು ಮೆಸೇಜ್ಗೆ ಎಷ್ಟು ಬೆಲೆ ಇರಬೇಕು ಯಾವ ಕಂಪ್ನಿ ಎಷ್ಟು ಹಣವನ್ನು ಕಲೆಕ್ಟ್ ಮಾಡ್ಕೋಬೇಕು ಮೀನ್ಸ್ ಇವಾಗ ನೋಡ್ಕೊ ಉಚಿತವಾಗಿ ಇನ್ಪ ಉಚಿತವಾಗಿ ಏನು ಮಾಡ್ಯಾರ ಅದಾದ ನೆಟ್ವರ್ಕಿಗೆ ಫ್ರೀ ಕಾಲ್ ಕೊಟ್ಟಾರ ಅವನ್ನೆಲ್ಲ ಡಿಸೈಡ್ ಮಾಡೋದು ಪರ್ಮಿಷನ್ ಕೊಡೋದು ಸರ್ಕಾರದ ಒಂದು ಸಂಸ್ಥೆ ಯಾವುದಪ್ಪ ಅಂದಾಗ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಮೀನ್ಸ್ ಟೆಲಿಕಾಮ್ ಟೆಲಿಕಾಮ್ ಪ್ರಾಧಿಕಾರ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಜಿಯೋ ಫೋನ್ ಮಾಡಿಕೊಳ್ಳಿ ಜಿಯೋದವರು ಬೇಗ ಪ್ರಾದೇಶಿಕವಾಗಿ ಯಾವುದೇ ಸಿಮ್ಮಿಗೆ ಕಾಲ್ ಮಾಡಿದ್ರು ಉಚಿತ ಉಚಿತ ಕರೆಗಳು ಹೋಗ್ತು ಅಂತೇಳಿ ಹೇಳಿದ್ರಲ್ಲ ಅದು ಉಚಿತ ಕರೆಗಳು ಹೋಗ್ಬೇಕಂದಾಗ ಅವರ ಪರ್ಮಿಷನ್ ಯಾರ ಹತ್ರ ತೊಗೊಂಡಿರ್ಬೇಕ್ರೆ ಇವ್ರ ಹತ್ರ ತಗೊಂಡಿರ್ಬೇಕು ಇವರು ಒಂದು ತೆರಿಗೆಯನ್ನು ರದ್ದು ಮಾಡಿದ್ರಂಪ ಇಂಟರ್ ಕನೆಕ್ಟ್ ಯೂಸೇಜ್ ಚಾರ್ಜ್ ಅಂತೆ ಇಂಟರ್ ಕನೆಕ್ಟ್ ಯೂಸೇಜ್ ಮೀನ್ಸ್ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಕಾಲ್ ಹೋಗಬೇಕಾದರೆ ಈ ಜಿಯೋ ಲೆಟ್ ಮಿ ಕನ್ಸಿಡರ್ ಜಿಯೋದವ ಇವಾಗ ಮಾಡ್ಯಾನ ಅಂತ ಮಾಡ್ಯಾನಂತೇಳ್ಕೊಡ್ರಿ ಜಿಯೋ ಕಂಪ್ನಿವ ಏರ್ಟೆಲ್ದಾರಿಗೆ ಕಾಲ್ ಅಂದಾಗ ಇಲ್ಲಿಯ ಕಸ್ಟಮರ್ ಇವರಿಗೆ ಕಾಲ್ ಮಾಡಿದ ಮತ್ತು ಈ ವ್ಯಕ್ತಿಗೆ ಲಾಭ ಆಗ್ಬೇಕಲ್ಲ ಆ ಕಂಪ್ನಿಗೆ ಏನು ಹೇಳ್ತಾನಂದಾಗ ಇಂಟರ್ ಕನೆಕ್ಟ್ ಯು ಚಾರ್ಜ್ ಅಂತ ಯಾರು ಹೇಳ್ತಾರೆ ಟೆಲಿಕಾಂ ಪ್ರಾಧಿಕಾರ ನೀ ಜಿಯೋದವ ಏರ್ಟೆಲ್ದಾರಿಗೆ ಏನು ಪರ ಹಣ ಕೊಡಬೇಕು ನೀನು ಯಾಕಂದಾಗ ನಿನ್ನ ಕಸ್ಟಮರ್ ಯಾರಿಗೆ ರೀ ಏರ್ಟೆಲ್ದಾರಿಗೆ ಫೋನ್ ಮಾಡ್ಯಾನ ಸೊ ಹೀಗಾಗಿ ಇನ್ನೇನು ನೀನು ಇವರಿಗೆ ಹಣ ಕೊಡಬೇಕು ಅಥವಾ ಒಂದು ವೇಳೆ ಏರ್ಟೆಲಿಂದ ಏರ್ಟೆಲಿಂದ ಜಿಯೋಗೆ ಫೋನ್ ಬಂದಿತ್ತು ಅಂದಾಗ ಏರ್ಟೆಲ್ ಕಂಪನಿಯ ಮಾಲೀಕ ಏನು ಮಾಡ್ತಾನೆ ಜಿಯೋ ಕಂಪನಿಗೆ ಕೆಲವೊಂದಿಷ್ಟು ಹಣ ಕೊಡ್ತಾನೆ ಅದರ ಹೆಸರೇ ಇಂಟರ್ ಕನೆಕ್ಟ್ ಯೂಸೇಜ್ ಚಾರ್ಜ್ ಅಂತೀವಿ ಅದೇ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಗೆ ನಮ್ಮ ಟೆಲಿಕಾಮ್ ಪ್ರಾಧಿಕಾರ ಏನು ಹೇಳ್ತಂದಾಗ ಇದೇನು ಹಣ ಕೊಡ್ತಿದ್ರಲ್ಲ ಅದರನ್ನು ಕೊಡುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಏನು ಅಂದಾಗ ಜಿಯೋ ಏನಂತ ಅನೌನ್ಸ್ ಮಾಡ್ತ್ರು ಇನ್ನು ಎಲ್ಲ ಪ್ರಾದೇಶಿಕ ಯಾವುದೇ ಫೋನ್ ನಿಮ್ಮ ಫೋನ್ ಮಾಡಿದ್ರು ನೀವು ಉಚಿತ ಅಂತ ಮಾಡ್ತೀವಿ ಯಾಕಂದಾಗ ಈ ಹಣ ತೊಗೊಳ್ಬೇಡ್ರಲ್ಲ ಮೀನ್ಸ್ ಈ ಹಣವನ್ನು ಅಂತ ಹೇಳ್ತಲ್ಲ ಸೊ ಹೀಗಾಗಿ ಈ ಪ್ರಾಧಿಕಾರ ಸುದ್ದಿಲಿತ್ತು ಪ್ರಾಧಿಕಾರ ಅಂತ ಬಂದಾಗ ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆ ಆಗೈತಿ ಯಾವುದ್ರಿ ಟೆಲಿಕಾಂ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟೆಲಿಕ ಟೆಲಿಕಾಂ ಪ್ರಾಧಿಕಾರ ಅಂತೇಳಿ ಮತ್ತೆ ನೋಡ್ಕೊಡಿರಿ ಹೋದ ವರ್ಷ ಇದರ ಅಧ್ಯಕ್ಷರು ಇದರ ಅಧ್ಯಕ್ಷರು ಏನಪ್ಪ ಅಂದ್ರೆ ಹೊಸದಾಗಿ ನೇಮಿಕೊಂಡ್ರು ಹೊಸದಾಗಿ ನೇಮಿಕೊಂಡ್ರು ಯಾರಪ್ಪ ಅಂದಾಗ ಪಿ ಡಿ ಅವರು ಇಲ್ಲಿ ನೋಡಿಕೊಡ್ರಿ ಇತ್ತೀಚೆಗೆ ಏನಪ್ಪ ಅಂದರೆ ಕಮ್ಯುನಿಕೇಷನ್ ಅನ್ನುವುದು ಭಾಳ ಅಭಿವೃದ್ಧಿ ಆಗ್ತಾ ಇರೋದಂದಾಗ ಇದರಲ್ಲಿ ಯಾವುದಾದ್ರೂ ಪ್ರಶ್ನೆ ಬರ್ಬೋದು ನೆನ್ಪಿಟ್ಕೊಡಿ ಯಾಕಂದ್ರೆ ಇವೆಲ್ಲವೂ ಕೆಲಸ ಮಾಡುವುದು ಏನಪ್ಪ ಅಂದಾಗ ಈ ಒಂದು ಸರ್ಕಾರದ ಕಂಪ್ನಿಯಲ್ಲಿ ಓಕೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಂದು ವೇಳೆ ಜಿಯೋ ಟು ಜಿಯೋ ನಾನು ಜಿಯೋ ಇದನ್ನಿ ನಾನು ಯಾರಿಗೆ ಫೋನ್ ಮಾಡ್ತಾರೆ ಅವರು ಜಿಯೋ ಇದ್ದಾರೆ ಏನಪ್ಪ ಅಂದ್ರೆ ಈ ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ ಅಂದಿದ್ರೆ ಯಾಕಂದ್ರೆ ಒಂದೇ ಕಂಪ್ನಿಯಲ್ಲ ಇಲ್ಲಿಗೆ ನಾನು ಈ ಜಿಯೋದ್ ಇವನು ಜಿಯೋದ ಅಂದಾಗ ನಾ ಇವ್ರಿಗೆ ಹೆಚ್ಚಿದ್ ಇವ್ರು ನನಗೆ ಹೆಚ್ಚಿದನು ಒಬ್ರಗೊಬ್ರು ಕೊಡೋದು ಅದ್ರ ಸೇಮ್ ಅಲ್ಲ ಸೊ ಹೀಗಾಗಿ ನೋಡ್ಕೊಡ್ರಿ ಇದೆಲ್ಲ ಸುದ್ದಿಯಲ್ಲಿ ಇತ್ತು ನೆನ್ಪಿಟ್ಕೊಡ್ರಿ ಒಂದು ನೇರ ಪ್ರಶ್ನೆ ಏನು ಅಂದಾಗ ಟೆಲಿಕಾಂ ಪ್ರಾಧಿಕಾರ ಸ್ಥಾಪನೆ ಆಗಿದ್ದು ಯಾವಾಗ ಕೇಳ್ಬೋದು ಅಂತಂದ್ರೆ ಕಾಯ್ದೆ ಯಾವಾಗ ಬಂದೈತೆ ಅಂತ ಕೇಳ್ಬೋದು ಇಲ್ಲಾತಂದ್ರೆ ಏನಪ್ಪ ಅಂದ್ರೆ ಹೋದ ವರ್ಷ ಡಿಸೆಂಬರಲ್ಲಿ ಹೊಸದಾಗಿ ಅದರ ಚೇರ್ಮನ್ ಅಪಾಯಿಂಟ್ ಆದರೂ ಪಿ ಡಿ ಒಗೇಲ ಅವರು ಪಿ ಡಿ ಅವರು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವೆಲ್ಲ ಪಾಯಿಂಟ್ ಇದೇ ಮಾದರಲ್ಲಿ ಇದೇ ಮಾದರಲ್ಲಿ ಮೀನ್ಸ್ ಇದೇ ಫಂಡಲ್ಲಿ ನೋಡಿಕೊಡಿ ಇದೇ ಹಣದಲ್ಲಿ ಇದೇ ಹಣದಲ್ಲಿ ಹೋದ ವರ್ಷದಿಂದ ಯಾರಾದರೂ ಪ್ರಿಪೇರ್ ಆಗ್ತಾಯಿದ್ರೆ ಹೋದ ವರ್ಷದಿಂದ ಯಾರಾದರೂ ಪ್ರಿಪೇರ್ ಆಗ್ತಾಯಿದ್ರೆ ನರೇಂದ್ರ ಅವರು ಅನೌನ್ಸ್ ಮಾಡಿದ್ರು ನೋಡಿಕೊಡಿ ಏನಪ್ಪ ಅಂದಾಗ ಭಾರತ ಭಾರತ ಅಂದಾಗ ಏನಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಚೆನ್ನೈಯಿಂದ ಚೆನ್ನೈಯಿಂದ ಏನಪ್ಪ ಅಂದಾಗ ಸಬ್ಮರೈನ್ ಸಬ್ಮರೈನ್ ಹೈ ಸ್ಪೀಡ್ ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ನ ಒದಗಿಸ್ಕೊಡ್ತೀವಿ ಅಂದರು ಅಂದಾಗ ನೀರಿನ ಕೆಳಗಡೆಯಿಂದ ಏನಪ್ಪ ಅಂದ್ರೆ ನಾವೇನು ಮಾಡ್ತೀವಿ ಅಂದಾಗ ಈ ಫೈಬರ್ ಆಪ್ಟಿಕಲ್ ಫೈಬರನ್ನು ಏನು ಮಾಡ್ತೀವಿ ಅಂದಾಗ ಅಲ್ಲಿಂದ ಪೈಪ್ಲೈನ್ ಹಾಕ್ತಾಯಿದ್ವಿ ಎದ್ರ ಸಂಬಂಧ ಅಂದಾಗ ಚೆನ್ನೈಯಿಂದ ಚೆನ್ನೈಯಿಂದ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಅನ್ನೋದೇನಪ್ಪ ಅಂದಾಗ ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಅಂತ ಪೋರ್ಟ್ ಬ್ಲೇರಲ್ಲಿ ಚೆನ್ನೈಯಿಂದ ಅಂಡಮಾನ್ ನಿಕೋಬಾರ್ ಅವರಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಏನು ಮಾಡಿದ್ರು ಅಂದಾಗ ಇಲ್ಲೊಂದು ಆಪ್ಟಿಕಲ್ ಫೈಬರ್ ಏನು ಮಾಡಿದ್ರು ನೀರಲ್ಲಿ ಅಂದಾಗ ಏನಪ್ಪ ಅಂದರೆ ಸಬ್ ಮರೈನ್ ಅಂತೀವಿ ಸಬ್ ಮರೈನ್ ಅಂತೀವಿ ಇಲ್ಲಿ ನೋಡ್ಕೊಡ್ರಿ ಇದಕ್ಕೆ ನೋಡ್ಕೊಡ್ರಿ ಇಲ್ಲಿದೆ ಸೊ ಸಾರಿ ಇಲ್ಲಿ ನೋಡ್ಕೊಡ್ರಿ ಸಬ್ ಮರೈನ್ ಆಪ್ಟಿಕಲ್ ಫೈಬರ್ ಅಂದಾಗ ನಮ್ಮ ಪ್ರಿಪರೇಷನ್ಲಿ ಒಂದೇ ಒಂದು ಐಡಿಯಾ ಇರಬೇಕು ಇಷ್ಟೆಲ್ಲ ನಮ್ಮ ಉಪಗ್ರಹಗಳಿದ್ರೂ ಕೂಡ ಮಿಸ್ಟ್ ಇಷ್ಟೆಲ್ಲ ನಾವು ಬಾಹ್ಯಾಕಾಶದಲ್ಲಿ ಅಭಿವೃದ್ಧಿ ಇದ್ರೂ ಕೂಡ ಇನ್ನೂ ಸರ್ಕಾರ ಅಥವಾ ಪ್ರಪಂಚದಲ್ಲಿ ಎಲ್ಲ ಕಂಪ್ನಿಗಳು ಈ ಆಪ್ಟಿಕಲ್ ಫೈಬರ್ನ ಯಾಕೆ ಚೂಸ್ ಮಾಡ್ತೀವ್ರ ಅಂದರೆ ನಮ್ಗೆ ಡೌಟ್ ಇರಬೇಕು ಮೀನ್ಸ್ ಇಂಟರ್ನೆಟ್ ನೋಡ್ಕೊಡ್ರಿ ಇವಾಗ ಹೆಂಗೂ ಉಪಗ್ರಹ ಕಳ್ಸಾತಿಲ್ಲ ಸ್ಯಾಟಲೈಟ್ ಇಲ್ಲಿಂದ ಇಲ್ಲಿ ನೋಡ್ಕೊಡ್ರಿ ಓಕೆ ಇಲ್ಲಿದೆ ನಂದಾಗ ಇಲ್ಲಿಂದ ಏನು ಮಾಡ್ತಾನೆ ನಾನು ಉಪಗ್ರಹದ ಮುಖಾಂತರ ಉಪಗ್ರಹಕ್ಕೆ ಸಿಗ್ನಲ್ ಕಳ್ಸ್ಕೊಂಡು ಈ ವ್ಯಕ್ತಿಯನ್ನು ತಲುಪ್ಬೋದಲ್ಲ ನಾನು ಹೆಗೂ ಉಪಗ್ರಹ ಕಳಿಸ್ತಾ ಇದ್ದಲ್ಲ ಆದರೆ ಸರ್ಕಾರ ಏನು ಮಾಡ್ತದೆ ಆಪ್ಟಿಕಲ್ ಫೈಬರ್ನೇ ಯಾಕೆ ಯೂಸ್ ಮಾಡಾತ್ತೈತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಲ್ರೆಡಿ ಎಫ್ ಡಿ ಎದಲ್ಲಿ ಕೇಳೋಣ ಅಂದಾಗ ಆಪ್ಟಿಕಲ್ ಫೈಬರಿನಲ್ಲಿ ಆಪ್ಟಿಕಲ್ ಫೈಬರ್ನಲ್ಲಿ ಸಿಗ್ನಲ್ಗಳು ಲಾಸ್ ಆಗುವುದು ಕಡಿಮೆ ಇದೆ ಮೀನ್ಸ್ ನಾ ಏನೇ ಒಂದು ವಿಷಯವನ್ನು ಆಪ್ಟಿಕಲ್ ಫೈಬರಿಂದ ಕಳಿಸಿದರೆ ಆ ವಿಷಯ ಸಂಪೂರ್ಣವಾಗಿ ರೀಚ್ ಆಗುತ್ತೆ ಅಂತ ಕೇಳ್ತಾರೆ ಐ ಥಿಂಕ್ ನೀವು ಫಿಸಿಕ್ಸಲ್ಲಿ ಈ ಕಾನ್ಸೆಪ್ಟ್ ಓದಿರ್ಬೋದು ಫಿಸಿಕ್ಸಲ್ಲಿ ನೋಡ್ಕೊಡ್ರಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫಿಸಿಕ್ಸಲ್ಲಿ ಓದಿರ್ತ ನೋಡ್ಕೊಡ್ರಿ ಫೈಬರಲ್ಲಿ ಅಲ್ಲಿ ಏನಾಗತ್ತೆ ಅಂದಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದಾಗ ಯಾವುದೇ ಒಂದು ಸಿಗ್ನಲ್ ಅಂತ ತಿಳ್ಕೊಡ್ರಿ ನೀವು ಸಿಗ್ನಲ್ ಕಳ್ಸಿದಾಗ ಈ ಟೋಟಲ್ ಒಳಗೆ ಏನಾಗಿರ್ತೈತಿ ಅಂದಾಗ ಮೀರರ್ಗಳು ಇರುವುದಿಂದಾಗ ಮಿರರ್ಗಳಿಂದ ಸಿಗ್ನಲ್ ನೋಡ್ಕೊಡ್ರಿ ಎಲ್ಲಿ ಮಿಸ್ ಆಗೋದಿಲ್ಲ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಿಗ್ನಲ್ ಹೋಗ್ತೈತಿ ರೀ ಯಾವ ಸ್ಥಳಕ್ಕೆ ನಾ ಕಳ್ಸ್ಬೇಕಂತಿದ್ನಲ್ಲ ಆ ಸ್ಥಳಕ್ಕೆ ಹೋಗ್ತತಿ ಸೊ ಹೀಗಾಗಿ ಅಂತ ಅಂದಾಗ ಅದೇ ನೋಡ್ಕೊಡ್ರಿ ಇಲ್ಲಿ ಕಳ್ಸ್ದಾಗ ಏನತ್ತಂದಾಗ ಆಲ್ರೆಡಿ ಏನಾಗಿದೆ ಅಂದಾಗ ಇಲ್ಲಿ ಅತಿ ಹೆಚ್ಚು ಸಂಚರಣೆಯ ಉಪಗ್ರಹಗಳಿದು ಮೀನ್ಸ್ ಕಮ್ಯುನಿಕೇಶನ್ ಸ್ಯಾಟ್ಲೈಟ್ ಇದು ನಾ ಇಲ್ಲಿ ಮಿಸ್ ಮಿಸ್ಕಮ್ಯುನಿಕೇಶನ್ ಆಗ್ಬೋದು ಐ ತಿಂಕ್ ಎಷ್ಟೋ ಜನಕ್ಕೆ ಫೋನ್ ಬಂದಿರ್ತೈತೆ ನೋಡ್ರಿ ಇಲ್ಲ ರೀ ನಂಬರ್ ಕ್ರಾಸ್ ಆಗಿರಬೇಕು ಇಲ್ಲ ರಾಂಗ್ ನಂಬರ್ ರೀ ಏನೋ ಕ್ರಾಸ್ ಆಗಿರ್ಬೇಕು ಹೇಳಿ ಗೊತ್ತಿಲ್ಲ ನಂಬರ್ ಬಂದಿರ್ತಂದಾಗ ಈಗ ಬಹಾಕಾಶದಲ್ಲಿ ಆಕಾಶದಲ್ಲಿ ಕಳ್ಸಿದ್ರೆ ಅಂದ್ರೆ ಸಿಗ್ನಲ್ಸು ಮರ್ಜಾಗ ಚಾನ್ಸ್ ಇರ್ತೈತಿ ಸೊ ಹೀಗಾಗಿ ಆಪ್ಟಿಕಲ್ ಫೈಬರ್ಸಲ್ಲಿ ನೋಡ್ಕೊಡ್ರಿ ಆಪ್ಟಿಕಲ್ ಫೈಬರ್ಸಲ್ಲಿ ಏನಪ್ಪ ಅಂದಾಗ ಅದು ಗ್ಲಾಸ್ ಅರ ಇರ್ಬೋದು ಪ್ಲಾಸ್ಟಿಕ್ ಹರ ಇರ್ಬೋದು ಈ ಗ್ಲಾಸ್ ಹರ ಇರ್ಬೋದು ಪ್ಲಾಸ್ಟಿಕ್ ಹರ ಇರ್ಬೋದು ಒಳಗೇನಪ್ಪ ಮೀರರ್ ಇರ್ತವೆ ಮೀರರ್ ಕನ್ನಡಿ ಇರ್ತೈತೆ ಅಂದಾಗ ಒಳಗೇನಪ್ಪ ಅಂದಾಗ ಟೋಟಲ್ ಇಂಟರ್ನಲ್ ರಿಪ್ಲೇಷನ್ ಆಗುತ್ತೆ ಅಂದಾಗ ಯಾವುದೇ ಸಿಗ್ನಲ್ ಕಳ್ಸಿರಿ ಸಿಗ್ನಲ್ ಯಾವತ್ತೂ ಏನಪ್ಪ ಅಂದ್ರೆ ಲಾಸ್ ಆಗೋಲ್ಲ ಸರಿಯಾಗಿ ಬರ್ತದೆ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನೋಡಿಕೊಡ್ರಿ ನಮ್ಮ ಮೊಬೈಲಲ್ಲಿರುವ ಇಂಟರ್ನೆಟ್ ಸ್ವಲ್ಪ ಯಾವಾಗ ಅವಾಗವಾಗ ಸ್ಲೋ ಆಗುತ್ತೆ ಆದರೆ ಲ್ಯಾನ್ ಮುಖಾಂತರ ಕೇಬಲ್ ಮುಖಾಂತರ ಆಫೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ ನೋಡ್ಕೊಡ್ರಿ ಎಷ್ಟು ಸ್ಪೀಡ್ ಬರ್ತಿರ್ತೈತಿ ಯಾಕಂದರೆ ಈ ಆಪ್ಟಿಕಲ್ ಫೈಬರಲ್ಲಿ ಏನಪ್ಪ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೇ ಕ್ವಶನ್ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳ್ಯಾರ ಆಪ್ಟಿಕಲ್ ಫೈಬರಲ್ಲಿ ಏನಾಗೈತಿ ಅಂತ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದಾಗ ನೋಡ್ಕೊಡ್ರಿ ಯಾಕೆ ಅಷ್ಟು ಸ್ಪೀಡ್ ಬರ್ತೈತೆ ಅಂದಾಗ ಯಾವುದೇ ಸಿಗ್ನಲ್ ಏನಪ್ಪ ಇಲ್ಲೇ ಲಾಸ್ ಆಗೋದಲ್ಲ ಆದರೆ ಇಲ್ಲಿ ಅಂದಾಗ ಅತಿ ಹೆಚ್ಚು ಜನ ಇಲ್ಲಿ ಯೂಸ್ ಮಾಡ್ತಾರೆ ಅಂದಾಗ ಮರ್ಜ್ ಆಗುವ ಸಾಧ್ಯತೆ ಇರ್ತೈತಿ ಅದಕ್ಕೆ ಸರ್ಕಾರ ಏನು ಮಾಡೋದೈತಿ ಹೈ ಸ್ಪೀಡ್ ಇಂಟರ್ನೆಟ್ ಕಳಿಸ್ಬೇಕಾದ್ರೆ ಅಂತಂದ್ರೆ ಆಪ್ಟಿಕಲ್ ಫೈಬರ್ನ ಯೂಸ್ ಮಾಡ್ತಾ ಇದೆ ಸೊ ಅದಕ್ಕೆ ಏತನಲ್ಲ ಒಂದೇ ಸಮಯದಲ್ಲಿ ನೀವು ಟಾಪಿಕ್ ಎಲ್ಲ ಕವರ್ ಮಾಡ್ಕೋಬೇಕಾದ್ರೆ ಈ ಥರ ಓದ್ಕೊಡ್ರಿ ಯಾಕಂದ್ರೆ ಸಮಯ ಸ ಕಡಿಮೆ ಇರೋದ್ರಿಂದಾಗ ಮತ್ತು ನಾವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಹಿಸ್ಟ್ರಿ ಜೋಗ್ರಫಿ ಅಂದರೆ ಬುಕ್ ಹಿಡ್ಕೊಂಡು ಕುಂತರ ಏನಾಗುತ್ತೆ ಅಂದಾಗ ಸಮಯ ಆಗಿ ವ್ಯರ್ಥ ಆಗತ್ತೆ ಅದೇ ನೀವು ಒಂದು ಟಾಪಿಕಲ್ಲೇ ನೀವು ಈ ಥರ ವಿಷಯಗಳನ್ನ ತಿಳ್ಕೊತ ಹೋದ್ರೆ ಏನಪ್ಪಂದ್ರೆ ಎಸ್ಟಿ ಇ ಜಿ ಆಗುತ್ತೆ ಯಾಕಂದ್ರೆ ಸರ್ಕಾರ ಹೇಳ್ಬೋದಾಗಿತ್ತಲ್ರಿ ಸರ್ಕಾರ ಏನಪ್ಪ ಅಂತಂದ್ರೆ ನಾ ಹೈ ಸ್ಪೀಡ್ ಇಂಟರ್ನೆಟ್ನ ಉಪಗ್ರಹಗಳ ಮುಖಾಂತರ ಕಳಿಸ್ಕೊಡ್ತೇನೆ ಅಂತ ಹೇಳ್ಬೋದಾಗಿತ್ತಲ್ಲ ಆದರೆ ಕೂಡ ಪೈಬರಲ್ಲಿ ಯಾಕೆ ಹೋಗ್ತಾರೆ ಅಂದಾಗ ಇಲ್ಲಿ ಪೈಬರಲ್ಲಿ ವಿಷಯ ಲಾಸ್ ಆಗೋದು ಕಡಿಮೆ ಇದೆ ಆದರೆ ಇಲ್ಲಿ ನೋಡ್ಕೊಡ್ರಿ ಬಹಾಕಾಶದಿಂದ ಕಳಿಸ್ತಲ್ಲ ಅತಿ ಹೆಚ್ಚು ಏನಪ್ಪ ಅಂದ್ರೆ ಇಲ್ಲಿ ವಿಷಯಗಳು ಮಿಸ್ ಆಗೋ ಸಾಧ್ಯತೆತಿ ಬೆಸ್ಟ್ ಎಕ್ಸಾಂಪಲ್ ನಾವು ಫೋನ್ ಮಾಡಿದಾಗ ಯಾರ್ಯಾರಿಗೂ ಕನೆಕ್ಟ್ ಆಗಿರ್ತೈತಲ್ಲ ದಿಸ್ ಇಸ್ ದ ರೀಸನ್ ದಿಸ್ ಇಸ್ ದ ರೀಸನ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಪ್ಟಿಕಲ್ ಫೈಬರಿಂದ ಏನು ಮಾಡತ್ತಾರ ಇಲ್ಲಿ ನೋಡ್ಕೊಡ್ರಿ ಅದರದೆಲ್ಲ ಬೇಕಾದ್ರೆ ಡೀಟೇಲ್ ನೋಡ್ಕೊಡಿ ಒಟ್ಟು ಎರಡು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಯಾಕಂದ್ರೆ ಇಲ್ಲಿಂದ ಇಲ್ಲಿ ತನ್ನ ಹತ್ರ ಟೈಮ್ ಇದು ರೀ ಅಷ್ಟು ಉದ್ದ ಇದೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಪ್ಟಿಕಲ್ ಫೈಬರ್ ಬಗ್ಗೆ ನೆನ್ಪಿಟ್ಕೊಡ್ರಿ ಇದೇ ಮಾದರಿಯಲ್ಲಿ ಇದೇ ಮಾದರಿಯಲ್ಲಿ ಇದೇ ಮಾದರಿಯಲ್ಲಿ ಮತ್ತೊಂದು ಏನಪ್ಪ ಅಂದಾಗ ಮತ್ತೊಂದು ಇಲ್ಲಿ ನೋಡಿಕೊಡ್ರಿ ಒಂದು ಪ್ರಶ್ನೆ ಆಗ್ಬೋದು ಇತ್ತೀಚೆಗೆ ಕೈಗೊಂಡ ಭಾರತ ಭಾರತ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಚೆನ್ನೈಯಿಂದ ಅತಿ ವೇಗವಾದ ಅಂತರ್ಜಲ ಸ್ಪೀಡ್ ಇಂಟರ್ನೆಟ್ಟನ್ನು ಏನು ಪಂಪ ಆಪ್ಟಿಕಲ್ ಫೈಬರ್ ಮುಖಾಂತರ ಕಳಿಸ್ತಾ ಇದೆ ಓಕೆ ಕಳಿಸ್ತಾ ಇದೆ ಅಂತೇಳಿ ಹಾಗಾದರೆ ಯಾವ ಕಂಪನಿಯೊಂದಿಗೆ ಟೈಅಪ್ ಮಾಡ್ತಿದೆ ಮಾಡ್ಕೊಂಡಿದೆ ಅಂತ ಕೇಳ್ಬೋದು ಇಲ್ಲಿ ನೋಡಿಕೊಡ್ರಿ ಪೂರ್ವ ಆದರೆ ಪೂರ್ವ ರಾಜ್ಯಗಳಾದರೆ ಬಿ ಎಸ್ ಎನ್ ಎಲ್ ಈ ಕರೆಂಟ್ ಅಫೇರ್ಸ್ ಹೋದ ವರ್ಷ ಏನಂದಿದ್ರಲ್ಲ ಅಂಡಮಾನ್ ನಿಕೋಬಾರ್ ಕಳಿಸ್ಬೇಕಾದ್ರೆ ಯಾವ ಕಂಪ್ನಿ ಅಂತ ಕೇಳ್ಬೋದು ನೆನಪಿಟ್ಕೊಡ್ರಿ ಭಾರತಿ ಏರ್ಟೆಲ್ ಮೀನ್ಸ್ ಭಾರತ ಸರ್ಕಾರ ಭಾರತೀಯ ಏರ್ಟೆಲ್ ಅನ್ನುವ ಟೆಲಿಕಾಮ್ ಕಂಪ್ನಿಯ ಜೊತೆ ಸೇರಿ ಅಂಡಮಾನ್ ನಿಕೋಬಾರ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ಕಳಿಸ್ತಾ ಇದೆ ಹೈ ಸ್ಪೀಡ್ ಇಂಟರ್ನೆಟ್ ಕಳಿಸ್ತಾ ಇದೆ ಇದೇ ಮಾದರಿ ಇದೇ ಮಾದರಿ ಡಿಜಿಟಲ್ ಇಂಡಿಯಾ ಮಾದರಿಯಲ್ಲಿ ಹೋದ ವರ್ಷ ಕರೆಂಟ್ ಅಫೇರ್ಸ್ ಯಾರಾದರೂ ನೋಡ್ರಿ ಸರ್ಕಾರದ ಕೇಂದ್ರ ಸರ್ಕಾರದ ಮೂಲ ಉದ್ದೇಶ ಏನಾಗೈತಿ ಅಂದಾಗ ಭಾರತ್ ನೆಟ್ ಭಾರತ್ ನಟ್ ನೋಡಿಕೊಡ್ರಿ ಇಲ್ಲಿಯೂ ಕೂಡ ಏನು ಯೂಸ್ ಮಾಡ್ತಾರೆ ಆಪ್ಟಿಕಲ್ ಫೈಬರ್ ಯೂಸ್ ಮಾಡ್ತಾ ಇದ್ರೆ ಆಪ್ಟಿಕಲ್ ಫೈಬರ್ನೇ ಯಾಕಂದಾಗ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುವುದರಿಂದ ನಿಮ್ಮ ಸಿಗ್ನಲ್ಲು ಕಳು ಕಳೆದು ಹೋಗುವುದು ಕಡಿಮೆ ಸಾಧ್ಯತೆ ಇದೆ ಅಂದಾಗ ಹೈ ಸ್ಪೀಡ್ ಹೋಗ್ತೈತಿ ಇಲ್ಲಿ ಅದೇ ಇಲ್ಲಿ ಮಿಕ್ಸ್ ಆಗಿ ಹೋಗ್ತೈತೆ ಅಂತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತ್ ನಟ್ಟಿನ ಉದ್ದೇಶ ಏನಂತೇಳಿ ಎಷ್ಟೋ ಪರೀಕ್ಷೆ ಕೇಳ ಭಾರತ್ ನೆಟ್ ನೋಡಿಕೊಡ್ರಿ ಭಾರತದಲ್ಲಿರೋ ಒಂದು ಲಕ್ಷದ ಇಪ್ಪತ್ತೈದು ಸಾರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಅತಿ ವೇಗವಾದ ಅಂತರ್ಜಾಲ ಅಥವಾ ಹೈಸ್ಪೀಡ್ ಇಂಟರ್ನೆಟ್ಟನ್ನು ಒದಗಿಸ್ತಾ ಇದೆ ಯಾರು ಕೇಂದ್ರ ಸರ್ಕಾರ ಯಾವುದರ ಮುಖಾಂತರ ಪೈಬರಿನ ಮುಖಾಂತರ ಹಾಗಾದರೆ ಯಾವ ಕಂಪ್ನಿ ಇದಕ್ಕೆ ರೆಸ್ಪಾನ್ಸಿಬಲ್ ಐತೆ ಅಂದಾಗ ಬಿ ಎಸ್ ಎನ್ ಎಲ್ ಪ್ಲೀಸ್ ನೇನ್ಪಿಟ್ಟು ಬಿ ಎಸ್ ಎನ್ ಎಲ್ ಇಲ್ಲಿ ನೋಡಿಕೊಡ್ರಿ ಭಾರತ್ ನೆಟ್ಟಿನ ಉದ್ದೇಶ ಅಂತಂದಾಗ ಭಾರತದಲ್ಲಿರುವ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಹೈ ಸ್ಪೀಡ್ ಇಂಟರ್ನೆಟನ್ನು ಒದಗಿಸಿಕೊಡೋದು ಯಾವ ಥರ ಕೂಡ ಆಗ್ತಾರೆ ಇಲ್ಲಿ ಫೈಬರ್ ಮುಖಾಂತರ ಆಪ್ಟಿಕಲ್ ಪೈಬರ್ ಯಾಕಂದಾಗ ಸ್ಪೀಡಾಗಿ ವಿಷಯ ಮಿಸ್ ಆಗಲ್ಲ ಅಂತ ಆಲ್ರೆಡಿ ಹೇಳಿದೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅದೇ ಉಪಗ್ರಹ ಮುಖಾಂತರ ಸಿಗ್ನಲ್ಗಳು ಲಾಸ್ ಆಗೋ ಸಾಧ್ಯತೆ ಆಯ್ತು ಏನಾಗ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಇದು ಯಾವ ಕಂಪ್ಲೀಟ್ ಟೈಪ್ ಆಗೈತಿ ಬಿ ಎಸ್ ಅನ್ನು ಇವೆಲ್ಲವಕ್ಕೂ ಹಣ ಎಲ್ಲಿಂದ ಬರೋಕತ್ತೈತ್ರಿ ಇವೆಲ್ಲೋ ಸರ್ಕಾರ ಇಷ್ಟು ಕೊಡಾಗದೈತಿ ಇಷ್ಟೆಲ್ಲ ಪ್ಲ್ಯಾನ್ ಹಾಕೊಂಡೈತೆ ಅಂದಾಗ ಈ ಎಲ್ಲ ಯೋಜನೆಗಳಲ್ಲಿ ಹಣ ಎಲ್ಲಿಂದ ಬರ್ತೈತೆ ಅಂದಾಗ ಇದರಿಂದ ಬರುತ್ತೆ ಯಾಕಂದ್ರೆ ಯಾವುದೇ ಟೆಲಿಕಾಮ್ ಕಂಪನಿ ಪ್ರಾರಂಭ ಮಾಡಬೇಕಾದ್ರೆ ಅಂತಂದ್ರೆ ಅವರ ಶೇರಲ್ಲಿ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಏನಂತ ಕೊಟ್ಟಿರ್ತಾರೆ ಅವರು ಯುನಿವರ್ಸಲ್ ಸರ್ವೇಸ್ ಆಬ್ಲಿಗೇಷನ್ ಫಂಡ್ ಅಂತ ಕೊಟ್ಟಿರ್ತಾರೆ ಈ ಹಣವನ್ನು ಈ ಥರ ಅಭಿವೃದ್ಧಿ ಮೀನ್ಸ್ ಈ ಥರ ಟೆಲಿಕಾಮ್ ಅಭಿವೃದ್ಧಿಯ ಕ್ಷೇತ್ರಗಳಿಗೆ ಅಷ್ಟೇ ಖರ್ಚು ಮಾಡಬೇಕಂತೇಳಿ ಸರ್ಕಾರ ಸರ್ಕಾರದಲ್ಲಿ ನಿಯಮ ಇದೆ ಸೊ ಹೀಗಾಗಿ ನೋಡ್ಕೊಡಿರಿ ಇಷ್ಟು ಬಂದಾಗ ನೋಡ್ಕೊಡ್ರಿ ಇಷ್ಟೆಲ್ಲ ಇದ್ದವು ಅದೇ ಪೂರ್ವ ರಾಜ್ಯಗಳಿಗೆ ಏನು ರೀ ಬಿ ಎಸ್ ಎನ್ ಎಲ್ ಮತ್ತು ಈ ಸಂಸ್ಥೆ ನೆಕ್ಸ್ಟು ಅಂಡಮಾಕನ್ ನಿಕೋಬಾರ್ಗೆ ಏನು ಬಂದಾಗ ಭಾರತೀಯ ಏರ್ಸೆಲ್ ಮತ್ತು ಸರ್ಕಾರದ ಹಣ ನೆಕ್ಸ್ಟ್ ಭಾರತ ಒಟ್ಟಿಗೆ ಏನು ಬಂದಾಗ ಪಂಚಾಯತ್ಗಳಿಗೆ ಏನಪ್ಪ ಹೈ ಸ್ಪೀಡ್ ಇಂಟರ್ನೆಟ್ಟು ಯಾರ್ಯಾರು ಬಿ ಎಸ್ ಎನ್ ಎಲ್ ಮತ್ತು ಇವೆಸ್ವೆ ಒ ಸೊ ಪ್ಲೀಸ್ ನೋಡಿಕೊಡ್ರಿ ಇಲ್ಲ ಫಿಸಿಕ್ಸ್ನೂ ಇದೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನು ಇದೆ ಮತ್ತು ಸರ್ಕಾರದ ಅಪ್ಕಮಿಂಗ್ ಯೋಜನೆಗಳು ಇದೆ ಸೊ ಪ್ಲೀಸ್ ಈ ತರ ಓದ್ಕೊಡಿ ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದಾಗ ವಿಷಯಗಳನ್ನ ಏನು ಮಾಡ್ರಿ ಅಂದಾಗ ಕರೆಂಟ್ ಅಫೇರ್ಸ್ ಅಲ್ಲೇ ರೈಟ್ ರೈಟ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಸಂಘಟನೆಗಳಂತ ಬಂದಾಗ ಒಂದಾದ್ರೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಅಂತ ಹೇಳಿ ಅದರಲ್ಲಿ ಅದರಲ್ಲಿ ಬಹುಮುಖ್ಯವಾಗಿದೆ ಜಿ ಟ್ವೆಂಟಿ ನೋಡ್ಕೊಡ್ರಿ ನಿಮ್ಮ ಪರಿಸ್ಥಿತಿ ಹೋಗಬೇಕಾದ್ರೆ ಈ ಒಂದಿಷ್ಟು ಸಂಘಟನೆಗಳನ್ನು ನೆನಪಿಟ್ಕೊಂಡ್ರಿ ಹೇಳಿ ಜಿ ಟ್ವೆಂಟಿ ಜಿ ಟ್ವೆಂಟಿ ಶಾಂಘೈ ಶಾಂಘೈ ನೆಕ್ಸ್ಟ್ ಅಂದಾಗ ಬ್ರಿಕ್ಸ್ 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 ನೆಕ್ಸ್ಟ್ ಜಿ ಸೆವೆನ್ ಜಿ ಸೆವೆನ್ ನೆಕ್ಸ್ಟ್ ಏನಿದೆ ಬಿಮ್ಸ್ಟೆಕ್ ಬಿಮ್ಸ್ಟೆಕ್ ಸಾರ್ಕು ಅಷ್ಟು ಕಷ್ಟ ಇಟ್ಕೊಂಡ್ರೆ ಯಾಕಂದ್ರೆ ಸಾರ್ಕು ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರರಿಂದ ಅಷ್ಟೇನಪ್ಪ ಅಂದ್ರೆ ಇದರ ಬಳಿ ಚಟುವಟಿಕೆಗಳು ನಡೆದಿಲ್ಲ ಯಾಕಂದರೆ ಸಾರ್ಕ್ ಎರಡು ಸಾವಿರದ ಹದಿನಾರು ಏನಪ್ಪ ಅಂದಾಗ ಪಾಕಿಸ್ತಾನದಲ್ಲಿ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೀಬೇಕಾಯಿತು ಆದರೆ ಊರಿ ದಾಳಿಯಿಂದ ಭಾರತ ಅಲ್ಲಿಂದ ಏನಪ್ಪ ಅಂದ್ರೆ ನಾವು ಬರುವುದಿಲ್ಲ ಅಂದಾಗಿಂದ ಅಷ್ಟು ಯಾರು ಇದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ ಆದರೆ ನಿಮ್ಮ ಪರೀಕ್ಷೆಗೆ ಹೋಗಬೇಕಾದ್ರೆ ನಿಮ್ಮ ಪರೀಕ್ಷೆಗೆ ಹೋಗಬೇಕಾದ್ರೆ ಇವೆಲ್ಲವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿರಿ ಯಾಕಂದರೆ ಒಂದು ಪ್ರಶ್ನೆ ಮಾತ್ರ ಗ್ಯಾರಂಟಿ ಶಾಂಘೈ ಅಧಿವೇಶನ ಆಲ್ರೆಡಿ ಸುದ್ದಿಯಲ್ಲಿತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರ ಅಧಿವೇಶ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂದಾಗ ತಜಕಿಸ್ತಾನ್ ತಜಕಿಸ್ತಾನ್ ಅದೇ ಏಷ್ಯಾನ್ ಎರಡು ಸಾವಿರದ ಇಪ್ಪತ್ತೊಂದರ ಅಧ್ಯಕ್ಷತೆ ಯಾರು ವಹಿಸಿದಾರೆ ಅಂದಾಗ ಏಷ್ಯಾನದ ಅಧ್ಯಕ್ಷತೆ ಯಾರು ವಹಿಸಿದಾರೆ ಅಂದಾಗ ಬ್ರೂನೈ ಬ್ರೂನೈ ಅದೇ ಜಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೊಂದು ಇನ್ನೂ ಆಗಿಲ್ಲ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಯಾರು ಅಂದಾಗ ಇಟಲಿ ಇಟಲಿ ಅದೇ ಬ್ರಿಕ್ಸು ಅದೇ ಬ್ರಿಕ್ಸು ಎರಡು ಸಾವಿರದ ಅಂದಾಗ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸರಿಯಾಗಿ ನೋಟ್ ಮಾಡಿ ಇಟ್ಕೊಡ್ರಿ ಬ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಅಧಿವೇಶನದ ಅಧ್ಯಕ್ಷತೆಯನ್ನು ಮೀನ್ಸ್ ಎಲ್ಲಿ ನಡೀತಾ ಇದೆ ಯಾರು ಅಧ್ಯಕ್ಷತೆ ಎಲ್ಲಿ ನೋಡಿಕೊಡ್ರಿ ಭಾರತದ ಅಧ್ಯಕ್ಷತೆಯಲ್ಲಿ ಆನ್ಲೈನ್ ನಡೆದ್ರು ಕೂಡ ಇರ್ಬೇಕಂದಾಗ ಚೇರ್ಪರ್ಸನ್ ಆಗ ಯಾರು ಕುಂತಿರ್ತಾರಂದಾಗ ಅಂದಾಗ ಭಾರತ ಯಾಕಂದಾಗ ಈ ವರ್ಷದ ಅಧ್ಯಕ್ಷತೆ ಬ್ರಿಕ್ಸ್ ಅಧಿವೇಶನದ ಅಧ್ಯಕ್ಷತೆ ಯಾರ್ದು ಭಾರತ ಐತಿ ನೆಕ್ಸ್ಟ್ ನೋಡ್ಕೊಡ್ರಿ ಜಿ ಟ್ವೆಂಟಿ ಸಾರಿ ಜಿ ಸೆವೆನ್ ಆಲ್ರೆಡಿ ಇದು ಮುಗಿದಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿನ ಯಾರು ಮಾಡ್ತಿದ್ರಿ ಬ್ರಿಟನ್ ಬ್ರಿಟನ್ ಅದೇ ಬಿಮ್ಸ್ಟೆಕ್ ನೋಡ್ಕೊಡ್ರಿ ಬಿಮ್ಸ್ಟೆಕ್ ಅಂತಂದಾಗ ಎರಡು ಸಾವಿರದ ಹದಿನೆಂಟು ಆದ ಮೇಲಿಂದ ಇನ್ನೂ ಆಗಿಲ್ಲ ಯಾವ ಅಧ್ಯಕ್ಷತೆನೂ ಆಗಿಲ್ಲ ಆದರೆ ಮುಂದಿನ ವರ್ಷ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಿಮ್ಸ್ಟೆಕ್ನ ಬಿಮ್ಸ್ಟೆಕ್ನ ಅಧ್ಯಕ್ಷತೆ ಯಾರು ವಹಿಸ್ತಾ ಇದ್ದಾರೆ ಅಂದಾಗ ಶ್ರೀಲಂಕಾ ಇದರಲ್ಲಿ ಭಾರತ ಕೂಡ ಭಾಗ ಇದೆ ಭಾಗ ಇದೆ ಇಲ್ಲಿ ನೋಡ್ಕೊಡ್ರಿ ಈ ಸಾರ್ಕ್ ಅನ್ನೋದು ಆದಷ್ಟು ನೆಗ್ಲೆಕ್ಟ್ ಮಾಡಿದ್ರು ಅಡ್ಡಿಲ್ಲ ಯಾಕಂದಾಗ ಎರಡು ಸಾವಿರದ ಹದಿನಾರರಿಂದ ಇದು ಸಮ್ಮೇಳನ ನಡೆದೇ ಇಲ್ಲ ಎರಡು ಸಾವಿರದ ಹದಿನಾರರಿಂದ ಸಾರ್ಕ್ ಸಮ್ಮೇಳನ ನಡೆದೇ ಇಲ್ಲ ಸಾರ್ಕ್ ಸಮ್ಮೇಳನ ನಡೆದೇ ಇಲ್ಲ ಸೊ ಹೀಗಾಗಿ ಏನಪ್ಪ ಅಂದ್ರೆ ಈ ಥರ ಏನ್ಪಿಟ್ಕೊಡ್ರಿ ಸೊ ಪ್ಲೀಸ್ ನೋಡ್ಕೊಡಿರಿ ಇವು ಯಾವ ಈ ಇಷ್ಟರಲ್ಲಿ ಒಂದು ಪ್ರಶ್ನೆ ಮಾತ್ರ ಡೆಫಿನೆಟ್ಲಿ ಬರ್ತೈತಿ ಯಾವ ಎಕ್ಸಾಮಿಗೆ ಬರ್ತೈತಿ ಹೇಳೋಕ್ಕಾಗಲ್ಲ ಆದರೆ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆ ಎಷ್ಟಲ್ಲ ಎಕ್ಸಾಮಲ್ಲಿ ಒಂದೊಂದು ಹಕ್ಕು ಅಂತ ಎತ್ತಾಕೋ ಅಂತ ರೀ ಇವಾಗ ನೋಡ್ಕೊಡ್ರಿ ಬ್ರಿಟನ್ ಬ್ರಿಟನ್ ಆಲ್ರೆಡಿ ಒಂದು ಎವರ್ ಗ್ರೀನ್ ಕ್ವಶನ್ ರೀ ಬ್ರೆಕ್ಸಿಟ್ ಬ್ರೆಕ್ಸಿಟ್ ಅನ್ನೋದು ಯಾವ್ರಿಗ್ರ ಕ್ವಶನ್ ಸೊ ಪ್ಲೀಸ್ ಹೀಗಾಗಿ ನೆನ್ಪಿಟ್ಕೊಡ್ರಿ ಇವರೆಲ್ಲವೂ ಕೇಳೋ ಸಾಧ್ಯತೆ ಐತಿ ಇವಾಗ ನಮಗೆ ಕರೆಂಟ್ ಅಫೇರ್ಸ್ ಆಗಿರೋದು ಏನಪ್ಪ ಅಂದಾಗ ಕರೆಂಟ್ ಅಲ್ಲಿ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈರ್ ಅಡ್ವೈಸರ್ ನೆನಪಂದಾಗ ಅಜಿತ್ ದೋವಲ್ ಅವರು ಬ್ರಿಕ್ಸ್ನ ಬ್ರಿಕ್ಸ್ನ ಸಂಘಟನೆಯ ಹದಿಮೂರನೇ ಆವೃತ್ತಿಯ ಭದ್ರತಾ ಸಭೆಯಲ್ಲಿ ಭಾಗವಹಿಸಿದರು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಅಧಿವೇಶನ್ ಹೆಂಗಾಗ್ತವೆ ನೋಡ್ಕೊಡಲಿ ಫಸ್ಟಿಗೆ ಏನಪ್ಪ ಅಂದ್ರೆ ಫಾರಿನ್ ಮಿನಿಸ್ಟ್ರು ಕಲ್ಚರ್ ಮಿನಿಸ್ಟ್ರು ಡಿಫೆನ್ಸ್ ಮಿನಿಸ್ಟ್ರು ಎಕ್ಸ್ಟರ್ನಲ್ ಮಿನಿಸ್ಟ್ರು ಇವರೆಲ್ಲ ಏನಪ್ಪ ಫಸ್ಟಿಗೆ ಹೋಗಿ ಕೊಡ್ತಾರೆ ಕೊನೆಗೆ ಕೊನೆಗೆ ಏನು ಮಾಡ್ತಾರೆ ಅಂದಾಗ ಆಯಾ ದೇಶದ ಮುಖ್ಯಸ್ಥರು ಮೀಟಿಂಗ್ ಮಾಡ್ತಾರೆ ಅದಕ್ಕಿಂತ ಮುಜುಗಿಗೆ ಎಲ್ಲ ಕ್ಷೇತ್ರಗಳು ಏನಪ್ಪ ಅಂದ್ರೆ ಒಮ್ಮೆ ಒಮ್ಮೆ ಆಗ್ತಾರೆ ಸಂಘಟನೆಗಳನ್ನು ನೋಡ್ಕೊಡ್ರಿ ಯಾವಾಗ ನಡೀತಿರ್ತದೆ ಅಲ್ಲಿ ಬ್ರಿಕ್ಸ್ ಅಂದಾಗ ಬರೀ ಏನಪ್ಪ ಅಂದ್ರೆ ಆಯಾ ದೇಶದ ಪ್ರಮುಖರು ಅಷ್ಟೇ ಅಲ್ಲ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ನವ್ರು ಏನಪ್ಪ ಅಂದ್ರೆ ಇಷ್ಟು ದೇಶಗಳು ಸೇರ್ಕೊಂಡು ಏನಪ್ಪ ಮೀಟಿಂಗ್ ಮಾಡ್ತು ಆಮೇಲೆ ಕೊನೆಗೆ ಏನು ಬರ್ತಾರೆ ಅಂದಾಗ ಆಯಾ ದೇಶದ ಮುಖ್ಯಸ್ಥ ಬರ್ತಾರೆ ಇಲ್ಲಿ ನೋಡಿಕೊಡ್ರಿ ಬ್ರಿಕ್ಸ್ ಅನ್ನುವುದು ಸ್ಥಾಪನೆ ಆಗಿದೆ ಅಂದ್ರೆ ಎರಡು ಸಾವಿರದ ಆರು ಆದರೆ ಇದರ ಅಧಿವೇಶನಗಳು ಅಧಿವೇಶನಗಳು ಪ್ರಾರಂಭವಾಗಿದ್ದು ನಿಮ್ಮ ಪ್ರಶ್ನೆ ಕೇಳುವಾಗ ಸರಿಯಾಗಿ ನೋಡಿಕೊಡ್ರಿ ಬ್ರಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದು ಅಂತಂದ್ರೆ ಎರಡು ಸಾವಿರದ ಆರು ಆದರೆ ಇದರ ಅಧಿವೇಶನಗಳು ಸ್ಟಾರ್ಟ್ ಆಗಿದ್ದು ಅಂತ ಅಂದಾಗ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಒಂಬತ್ತರಿಂದ ಅಧಿವೇಶನಗಳು ಪ್ರಾರಂಭ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದಾಗ ಈ ಬ್ರಿಕ್ಸ್ ಬ್ರಿಕ್ಸಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಒಂಬತ್ತರಲ್ಲಿ ಬರೀ ನಾಲ್ಕೈ ದೇಶಗಳದ್ದು ನಾಲ್ಕೈದು ದೇಶಗಳದ್ದು ನೆಕ್ಸ್ಟು ಈ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಅಂದಾಗ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಈ ಬ್ರಿಕ್ಸನ್ನು ಮೀನ್ಸ್ ಬ್ರಿಕ್ ಅನ್ನುವ ಅನ್ನು ಏನಪ್ಪ ಗುಂಪನ್ನು ಎರಡು ಸಾವಿರದ ಎರಡು ಸಾವಿರದ ಹತ್ತಕ್ಕೆ ಜಾಯಿನ್ ಆಗುತ್ತೆ ಇದು ಕೂಡ ಪ್ರಶ್ನೆ ಆಗಿದೆ ಎರಡು ಸಾವಿರದ ಹತ್ತು ನೋಡ್ಕೊಡಲಿ ಪ್ರಶ್ನೆಯಲ್ಲಿ ಯಾಕಂದ್ರೆ ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ನಡೆಯದೈತೆ ರೀ ಬ್ರಿಕ್ಸ್ನ ಡೈರೆಕ್ಟ್ ಅಥವಾ ಆಗಿ ಕೇಳ್ಬೋದು ಇದೇ ಪ್ರಶ್ನೆ ಹೆಂಗೆ ಕೇಳ್ಬೋದು ಕೆಳಗಿನ ಯಾವ ದೇಶ ಕೆಳಗಿನ ಯಾವ ದೇಶ ಬ್ರಿಕ್ಸ್ ಸದಸ್ಯ ಅಥವಾ ಬ್ರಿಕ್ಸ್ ಅಥವಾ ಬ್ರಿಕ್ಸ್ ಸಂಘಟನೆಯ ಸ್ಥಾಪನಾ ದೇಶ ಅಲ್ಲ ಅಂತ ಕೇಳ್ಬೋದು ನೆನಪಿಟ್ಕೊಳ್ರಿ ಸೌತ್ ಆಫ್ರಿಕಾ ಸ್ಥಾಪನಾ ದೇಶ ಅಲ್ಲ ಯಾಕಂದರೆ ಇವರು ಈ ಸಂಘಟನೆ ಸೇರಿಕೊಂಡಿದ್ದೆವುದ್ರಿ ಎರಡು ಸಾವಿರದ ಹತ್ತರಲ್ಲಿ ಹತ್ತರಲ್ಲಿ ಆದರೆ ಈ ಗುಂಪಾಗಿದ್ದು ಎರಡು ಸಾವಿರದ ಆರಲ್ಲಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸಂಘಟನೆಯ ಸ್ಥಾಪನಾ ದೇಶ ಅಲ್ಲ ಸ್ಥಾಪನಾ ದೇಶ ಅಲ್ಲ ಇವಾಗ ನೋಡಿಕೊಡ್ರಿ ಯಾರು ಅಟೆಂಡ್ ಆಗ್ಯಾರಲ್ಲಿ ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋಲ್ ಅವ್ರಿನ್ ಬಂದಾಗ ಭದ್ರತಾ ಮೀಟಿಂಗ್ ಅಟೆಂಡ್ ಆಗಿರ ಭದ್ರತಾ ಮೀಟಿಂಗ್ ಓಕೆ ಎಷ್ಟನೇದಿದು ಹದಿಮೂರನೆಯದು ಇಲ್ಲಿ ನೋಡಿಕೊಡ್ರಿ ಎಕ್ಸ್ಟರ್ನಲ್ ಮಿನಿಸ್ಟ್ರು ಡಿಫೆನ್ಸ್ ಮಿನಿಸ್ಟ್ರು ಇನ್ನುಪಾ ಫೈನಾನ್ಸ್ ಮಿನಿಸ್ಟ್ರು ಇವರೆಲ್ಲರೂ ಏನಪ್ಪ ಅಟೆಂಡ್ ಆಗಿ ಕೊನೆಯದಾಗಿ ಆ ದೇಶದ ಮುಖ್ಯಸ್ಥರು ಏನು ಮಾಡ್ತಾರೆ ಅಂದಾಗ ಸೇರಿಕೊಂಡು ಅದನ್ನು ಅಂತ್ಯ ಮಾಡ್ತಾರೆ ಆ ಸಂಘಟನೆಯ ಈ ವರ್ಷದ ಅಧಿವೇಶನ ಅಂತ್ಯ ಮಾಡ್ತಾರೆ ಸೊ ಇವಾಗ ಯಾರಪ್ಪ ಅಂದ್ರೆ ಅಜಿತ್ ಡೋವಲ್ ಇಂಪಾರ್ಟೆಂಟ್ ಯಾಕಂದಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರ ಅಧ್ಯಕ್ಷತೆ ಭಾರತವೇ ಅಧ್ಯಕ್ಷತೆ ವಹಿಸ್ಕೊಂತ ಇರೋದ್ರಿಂದಾಗ ನಮ್ಮ ಪರೀಕ್ಷೆಗೆ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ಲಿ ಇಲ್ಲದೆ ಇಲ್ಲಿ ನೋಡ್ಕೊ ಅಜಿತ್ ಡೋಲರ್ ನೋಡ್ಕೊಡ್ರಿ ಅಜಿತ್ ಡೋಲರ್ ಏನಪ್ಪ ಅಂದಾಗ ಎಲ್ಲ ದೇಶಗಳ ಬಾವುಟದ ಮದ್ಯ ಕುಂತಾರಂದಾಗ ಈ ವರ್ಷ ನಮ್ಮ ದೇಶದ ಅಧ್ಯಕ್ಷತೆ ಇದೆ ಅಂತ ಅರ್ಥದ ರೈಟ್ ಹಾಗಾದರೆ ಮತ್ತೆ ಇದ್ರ ಮೇಲೆ ಪ್ರಶ್ನೆಗಳು ಏನು ಬರ್ಬಂದು ನೋಡ್ಕೊಡಿ ಒಂದು ದೇವಾಕ್ಯ ಆಲ್ರೆಡಿ ದೇವಾಕಿ ಇಟ್ಟಿದ್ದಾರೆ ಏನಂತೇಳಿ ಬ್ರಿಕ್ಸ್ ಆ್ಯಟ್ ಬ್ರಿಕ್ಸ್ ಆ್ಯಟ್ ಫಿಫ್ಟೀನ್ ಬ್ರಿಕ್ಸ್ ಕೋಪ್ರೇಷನ್ ಫಾರ್ ಕಂಟಿನ್ಯೂಟಿ ಕನ್ಸಲ್ಟೇಷನ್ ಆ್ಯಂಡ್ ಕನ್ಸನ್ಸ್ ಅಂತೀವಿ ನೀವು ಬಿಕಾಸ್ ಇಲ್ಲಿ ನೋಡಿಕೊಡ್ರಿ ಬ್ರಿಕ್ಸ್ ಅಂತ ನೋಡ್ಕೊಡ್ರಿ ಬ್ರೆಜಿಲ್ ಓಕೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾ ಅಂದಾಗ ಜನಸಂಖ್ಯೆಯಲ್ಲಿ ಕೂಡ ಹೆಚ್ಚಿಗೆ ಇರುವ ರಾಷ್ಟ್ರಗಳಿದು ಪ್ಲಸ್ ಏನಪ್ಪ ಇಲ್ಲಿ ನಾವು ಐದು ದೇಶಗಳು ಒಂದಾದರೆ ಐದು ದೇಶಗಳು ಒಂದಾಗಿ ನಮ್ಮ ನಮ್ಮಲ್ಲಿ ಏನಪ್ಪ ಅಂದಾಗ ನಮ್ಮ ನಮ್ಮಲ್ಲಿ ವ್ಯಾಪಾರ ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ನಾವು ಅತಿ ಹೆಚ್ಚು ಅನ್ಪಾ ಸಡಿಲು ಕೊಟ್ಟರೆ ನಾವು ಆಂತರಿಕವಾಗಿ ಐದು ದೇಶಗಳು ಅತಿ ಹೆಚ್ಚು ಏನಪ್ಪ ಅಂದ್ರೆ ವ್ಯಾಪಾರವನ್ನು ಕೂಡ ಮಾಡ್ಬೋದು ಪ್ಲಸ್ ಯಾವ್ದಾರು ದೇಶಗಳೇ ಕಷ್ಟ ಇದ್ದಾಗ ಏನಪ್ಪ ನಾವು ಫಂಡನ್ನು ಕೊಡ್ಬೋದು ನಾವು ಕೂಡ ಫಂಡ್ ಕೊಡ್ಬೋದು ಏನಪ್ಪ ಅಂದಾಗ ಐದು ದೇಶಗಳೇನು ಮಾಡ್ತಾರೆ ಇದ್ರದ್ದು ಸ್ಕೀಮ್ ನೋಡ್ಕೊಡು ಕೋಆಪ್ರೇಷನ್ ಅಂದಾಗ ಸಹಕಾರ ಐದು ದೇಶಗಳೆನ ಅಂದ್ರೆ ಸಹಕಾರ ಮಾಡ್ಕೊಳ್ಳೋಣ ಅಂತೇಳಿ ಸೊ ಇದರ ಥೀಮ್ ಇಟ್ಟಿದ್ದಾರೆ ಸಹಕಾರ ಹೆಂಗಿರ್ಬೇಕು ನೋಡಲಿ ಕಂಟಿನ್ಯೂಟಿ ಇರಬೇಕಂತ ಹೇಳಿದ್ರೆ ಕೋಆಪರೇಷನ್ ಕಂಟಿನ್ಯೂಟಿ ಐತಿ ಈ ಕೋಆಪ್ರೇಷನ್ ಅನ್ನೋದ್ಲೇ ಒಂದೇನಪು ಬಂತು ಇತ್ತೀಚಿಗೆ ಭಾರತ ಸರ್ಕಾರ ಎಪ್ಪತ್ತೆಂಟನೆಯ ಸಚಿವಾಲಯವನ್ನು ಓಪನ್ ಮಾಡಿತು ಸಚಿವಾಲಯ ಅಂತ ಬಂದಾಗ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನೇ ವಿಧಿ ಸಂವಿಧಾನದಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈನೇ ವಿಧಿ ಅಂತ ಬಂದಾಗ ಏನಪ್ಪ ಒಬ್ಬ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಇರಬೇಕು ಪ್ರಧಾನಮಂತ್ರಿಗೆ ಅಂತ ಬಂದಾಗ ಮಂತ್ರಿಮಂಡಲ ಇರಬೇಕಂತೇಳಿ ಆ ಮಂತ್ರಿಮಂಡಲ ಹೇಗಿರ್ಬೇಕಂದಾಗ ಸದನದ ಒಟ್ಟು ಒಟ್ಟು ಸ್ಟ್ರೆಂತ್ನ ಹದಿನೈದು ಪರ್ಸೆಂಟ್ ದಾಟಬಾರ್ದು ಅಂತ ಹೇಳತ್ತಾರ ಸೊ ಪ್ರಸ್ತುತವಾಗಿ ಭಾರತ ಸರ್ಕಾರ ಮಂತ್ರಿಮಂಡಲ ಎಷ್ಟು ಮಂತ್ರಿಮಂಡಲ ಇದೆ ಅಂದಾಗ ಎಪ್ಪತ್ತೆಂಟು ಎಪ್ಪತ್ತೆಂಟಂದು ಏನು ಮಾಡ್ತು ಮಿನಿಸ್ಟ್ರಿ ಆಫ್ ಕೋ ಓಕೆ ಸಹಕಾರ ಯಾ ಸಹಕಾರಿಯ ಸಚಿವಾಲಯ ಅಂತ ಎಪ್ಪತ್ತೆಂಟನೇ ಮಾಡೋದು ಇಲ್ಲಿ ಅದನ್ನು ಹೇಳತ್ತಾರ ಕೋಪ್ರೇಷನ್ ಫಾರ್ ಕಂಟಿನ್ಯೂಟಿ ಅಂದಾಗ ಐದು ದೇಶಗಳ ನಡುವೆ ಏನಪ್ಪ ಅಂದ್ರೆ ಕೋಆಪ್ರೇಷನ್ ಇರಲಿ ಅಂತ ಹೇಳತ್ತಾರ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಬ್ರಿಕ್ಸ್ ಅನ್ನೋದು ಪ್ರಶ್ನೆ ಬಂದೇ ಬರ್ತೈತೆ ನೆನ್ಪಿಟ್ಕೊಡ್ರಿ ಪ್ಲಸ್ ಇವರು ಇವಾಗ ನಾವೆಲ್ಲ ಐದು ಜನ ಅಂದಾಗ ಐದು ಜನ ಸೇರಿ ಒಂದು ಏನು ಮಾಡೋದು ನಾವು ಐದು ಜನ ಸೇರಿ ಹಣ ಹಾಕಿ ಬ್ಯಾಂಕನ್ನು ಓಪನ್ ಮಾಡ್ಕೊಂಡ ಬ್ಯಾಂಕ್ ಓಪನ್ ಮಾಡಿಕೊಂಡು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಇಲ್ಲಿಂದ ನಾವೇನು ಮಾಡೋದನ್ನ ಸಾಲ ಕೊಟ್ಟಾಗತ್ತಂದ್ರೆ ಅಲ್ಲಿಂದ ಬಡ್ಡಿ ಬರದತ್ತಲ್ಲ ಬಟ್ ನಾವೆಲ್ಲರೂ ಹಂಚ್ಕೊಂಡಂತೇನಪ್ಪ ಅಂದ್ರೆ ಐದು ಅವರವರ ಸ್ಟ್ರೆಂತ್ ನೋಡ್ಕೊಂಡು ಏನಪ್ಪ ಅಂದ್ರೆ ಹಣವನ್ನು ಹೂಡಿಕೆ ಮಾಡಿಕೊಂಡು ಒಂದು ಬ್ಯಾಂಕ್ ತೆಗೆದಿದ್ದಾರೆ ಅದೇ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಹದಿನಾಲ್ಕು ಆದರೆ ಜಾರಿಗೆ ಬಂದಿದ್ದು ಎರಡು ಸಾವಿರದ ಹದಿನೈದು ಸೊ ಪ್ಲೀಸ್ ನೋಡ್ಕೊಡ್ರಿ ಇನ್ ಡೈರೆಕ್ಟಾಗಿ ಕೇಳ್ಬೋದು ಬ್ರಿಕ್ಸ್ ದೇಶಗಳು ಸೇರ್ಕೊಂಡು ಏನಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅದಕ್ಕೆ ಇದಕ್ಕೆ ಏನಂತಂದಾಗ ಬ್ರಿಕ್ಸ್ ಅಂತಾರೆ ಇದಕ್ಕೆ ಬ್ರಿಕ್ಸ್ ಅಂತಾರೆ ಇದಕ್ಕೆ ಐದು ದೇಶಗಳ ಹಣವನ್ನು ಹೇ ಹಣವನ್ನು ಹೂಡಿಕೆ ಮಾಡಿಕೊಂಡು ಒಂದು ಬ್ಯಾಂಕ್ ತೆಗ್ದಾರ ಅದರ ಹೆಸರೇ ಬ್ರಿಕ್ಸ್ ಬ್ಯಾಂಕ್ ಥರ ಇರ್ಬೋದು ಏನಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿದ್ದು ಎರಡು ಸಾವಿರದ ಹದಿನಾಲ್ಕು ಜಾರಿಗೆ ಬಂದಿದ್ದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಇದರ ಕೇಂದ್ರ ಕಚೇರಿ ಇದರ ಕೇಂದ್ರ ಕಚೇರಿ ಏನಪ್ಪ ಅಂದಾಗ ಚೀನಾದ ಶಾಂಘೈನಲ್ಲಿದೆ ಚೀನಾದ ಶಾಂಘೈನಲ್ಲಿದೆ ಆದ್ರಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕು ಇವ್ರೇನು ಮಾಡಕ್ಕೆ ಹೋದ ವರ್ಷದಿಂದ ಪ್ರಾದೇಶಿಕ ಬ್ಯಾಂಕ್ ಮೀನ್ಸ್ ಪ್ರಾದೇಶಿಕ ಆಫೀಸನ್ನು ನಾವು ಮಾಡೋಣ ಮೇನ್ ಕೇಂದ್ರ ಕಚೇರಿ ಶಾಂಘೈಯಲ್ಲಿರಲಿ ಪ್ರಾದೇಶಿಕವಾಗಿ ಕೂಡ ಇದರ ಕಾರ್ಯಾಲಯವನ್ನು ಮಾಡೋಣ ಅಂತ ಏನಪ್ಪ ಎರಡು ಸಾವಿರದ ಹತ್ತೊಂಬತ್ತು ಈ ಸಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿಕೊಡ್ರಿ ಮೊಟ್ಟ ಮೊದಲ ಬ್ರಿಕ್ಸ್ ಬ್ಯಾಂಕಿನ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಏನಪ್ಪ ಅಂದ್ರೆ ಪ್ರಾದೇಶಿಕ ಬ್ಯಾಂಕು ಪ್ರಾದೇಶಿಕ ಪ್ರಾದೇಶಿಕ ಬ್ಯಾಂಕು ಎಲ್ಲಿ ಮಾಡಿದ ಎಲ್ಲಿ ಮಾಡಿದ ಅಂದಾಗ ಸೌತ್ ಆಫ್ರಿಕಾ ಓಕೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಬ್ರಿಕ್ಸ್ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಮೊಟ್ಟ ಮೊದಲ ಪ್ರಾದೇಶಿಕ ಬ್ಯಾಂಕ್ ಎಲ್ಲಿ ಓಪನ್ ಮಾಡಿದ ಅಂದಾಗ ಜೋಹಾನ್ಸ್ಬರ್ಗ್ ಎಂತ ಸೌತ್ ಆಫ್ರಿಕಾದಲ್ಲಿ ಓಪನ್ ಮಾಡಿದ್ರು ಅದೇ ತರ ಅದೇ ಥರ ಏನಪ್ಪ ಅಂದ್ರೆ ಹೋದ ವರ್ಷ ಮತ್ತೊಮ್ಮೆ ಅಂದ್ರೆ ರಷ್ಯಾದಲ್ಲಿ ಕೂಡ ಮಾಡಿದ್ದಾರೆ ಮತ್ತೆ ಬ್ರೆಜಿಲ್ ಅಲ್ಲಿ ಕೂಡ ಮಾಡಿದ್ದಾರೆ ಸೊ ಮುಂದೊಂದಿನ ಭಾರತದಲ್ಲಿ ಕೂಡ ಇದರ ಪ್ರಾದೇಶಿಕ ಬ್ಯಾಂಕನ್ನು ಸ್ಥಾಪನೆ ಮಾಡುವ ಸಾಧ್ಯತೆ ಐತಿ ಸೊ ಪ್ಲೀಸ್ ನೋಡ್ಕೊಡ್ರಿ ನಿಮ್ಮ ಪರೀಕ್ಷೆಗೆ ಹೋಗಬೇಕಾದ್ರೆ ಬ್ರಿಕ್ಸ್ ಸರಿಯಾಗಿ ಓದ್ಕೊಡ್ರಿ ರೈಟ್ ಓಕೆ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ನೋಡ್ಕೊಡ್ರಿ ಯಾವ ತರ ಕನೆಕ್ಟ್ ಮಾಡ್ಬೇಕು ನೋಡ್ರಿ ಇದೊಂದು ಟಾಪಿಕ್ ಗೆ ಇಲ್ಲಿ ನೋಡ್ಕೊಡ್ರಿ ವಿಶ್ವ ಜಲವಾರ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿ ನೋಡ್ಕೊಡ್ರಿ ವರ್ಲ್ಡ್ ವಾಟರ್ ವೀಕ್ ಅಂತೇನು ವರ್ಲ್ಡ್ ವರ್ಲ್ಡ್ ವಾಟರ್ ವೀಕ್ ವರ್ಲ್ಡ್ ವಾಟರ್ ವೀಕ್ ಏನಪ್ಪ ಅಂದ್ರೆ ಅಗಸ್ಟ್ ಇಪ್ಪತ್ ಮೂರರಿಂದ ಅಗಸ್ಟ್ ಇಪ್ಪತ್ತೇಳರವರೆಗೆ ಈದಿರೋ ಮೀನ್ಸ್ ಇಪ್ಪತ್ ಏನಂತ ಮಾಡ್ಯಾರ ವಿಶ್ವ ಜಲವಾರ ಅಥವಾ ವರ್ಲ್ಡ್ ವಾಟರ್ ಡೇ ಅಂತ ಅನೌನ್ಸ್ ಅಂದಾಗ ಸೊ ಪ್ಲೀಸ್ ಇಲ್ಲಿಗೆ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಹಾಗಾದರೆ ನೀರಿನ ಪ್ರಾಮುಖ್ಯತೆ ಗೊತ್ತಾಗಬೇಕಲ್ಲ ಜಲದ ಪ್ರಾಮುಖ್ಯತೆ ಗೊತ್ತಾಗಬೇಕ್ರಿ ಜಲದ ಪ್ರಾಮುಖ್ಯತೆ ಗೊತ್ತಾಗಬೇಕಂದಾಗ ಇದನ್ನು ನೋಡ್ಕೊಡ್ರಿ ಇದನ್ನು ಪ್ರಾರಂಭ ಮಾಡಿದ ಯಾವಪ್ಪ ಅಂದಾಗ ಸ್ಟಾಕ್ ಹೋಮ್ ಓಕೆ ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಜಲ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಇಲ್ಲಪ್ಪ ನಾವು ವರ್ಷದಲ್ಲಿ ಒಂದು ವಾರವನ್ನು ಜನರಿಗೆ ನೀರಿನ ಬಗ್ಗೆ ನೀರಿನ ಏನಪ್ಪ ಅಂದ್ರೆ ಅರಿವು ಮುಡ್ಸೋಕ್ಕೆ ಏನಪ್ಪ ಅಂದಾಗ ಒಂದು ವಾರವನ್ನು ಏನು ಮಾಡೋಣ ನೀರಿನ ಕುರಿತಾಗಿ ಜನರಿಗೆ ಅವೇರ್ನೆಸ್ ಕೊಡೋಣ ಅಂತೇಳಿ ಒಂದು ಕ್ಯಾಂಪೇನ್ ಮಾಡಾಕ್ ಯಾವಾಗ ತೊಂಬತ್ತೊಂದರಿಂದ ಯಾರೀ ಸ್ಟಾಕ್ ಹೋಮ್ನವರು ಓಕೆ ಇಲ್ಲಿ ನೋಡ್ಕೊಡ್ರಿ ಒಂದು ಪ್ರಶ್ನೆ ಆಗ್ಬೋದು ನಿಮಗೆ ಯಾವ ವಾರ ಅಂತ ಕಬಹುದು ಇಲ್ಲ ಅಂತಂದ್ರೆ ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಜಲವಾರದ ದೇಹವಾಕ್ಯ ನೋಡಿಕೊಡ್ರೆ ಬಿಲ್ಡಿಂಗ್ ರೆಸಿಲೆನ್ಸ್ ಪಾಸ್ಟರ್ ಅಂತ ಹೇಳ್ತಾರೆ ಬಿಲ್ಡಿಂಗ್ ರೆಸಿಲೆನ್ಸ್ ಪಾಸ್ಟರ್ ಅಂದಾಗ ನನಗೇನು ಅಂದ್ರೆ ನೀರಿನ ಬಗ್ಗೆ ಜನರಲ್ಲಿ ಭದ್ರತೆ ಅಥವಾ ಭರವಸೆ ಭಾಳ ಬೇಗವಾಗಿ ಹಬ್ಬಿಸ್ಬೇಕಾಗೈತೆ ಅನ್ನೋದಕ್ಕೆ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ದೇಹವಾಕ್ಯ ಏನಿದೆ ಬಿಲ್ಡಿಂಗ್ ರೆಸಿಲೆನ್ಸ್ ಪಾಸ್ಟರ್ ಎದುರದ್ರಿದು ವಿಶ್ವ ಜಲವಾರದ್ದು ಇವಾಗ ನೋಡಿಕೊಡ್ರಿ ನೀರು ಒಂದು ಪ್ರಾಣಿಗೆ ಬಹುಮುಖ್ಯವಾದ ಬಹುಮುಖ್ಯವಾದ ಅತ್ಯಂತ ಅವಶ್ಯಕತೆ ಇರುವ ವಸ್ತು ಯಾವುದಂದರೆ ನೀರು ಓಕೆ ಜನರಿಗೆ ನೋಡಿಕೊಡ್ರಿ ಇದು ಒಂದು ವಾರ ಹತ್ತು ನಿಮಗೆ ಇಲ್ಲೇ ಟ್ವಿಸ್ಟ್ ಮಾಡ್ಬೋದು ವಿಶ್ವ ಜಲ ದಿನ ಕನ್ಫ್ಯೂಸ್ ಮಾಡ್ತಾ ನೋಡ್ಕೊ ವಿಶ್ವ ಜಲವಾರ ಬೇರೆ ವಿಶ್ವ ಜಲ ದಿನ ಬೇರೆ ವಿಶ್ವ ಜನಲ ದಿನ ಏನಪ್ಪ ಅಂದ್ರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡಕ್ಕೆ ಸಾರಿ ಓಕೆ ಪ್ರತಿ ವರ್ಷ ಮಾರ್ಚ್ ಏನಪ್ಪ ಅಂದ್ರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡು ಅಂದಾಗ ವಿಶ್ವ ಜಲ ದಿನ ಅಂತ ಆಚರಣೆ ಮಾಡ್ತೀವಿ ವಿಶ್ವ ಜಲ ದಿನ ಅಂತ ಆಚರಣೆ ಮಾಡ್ತೀವಿ ಇಲ್ಲಿ ನೋಡ್ಕೊಡ್ರಿ ಹಾಗಾದ್ರೆ ಈಗ ಎರಡು ಸಾವಿರದ ಇಪ್ಪತ್ತೊಂದರದು ಇದು ಇಪ್ಪತ್ತೊಂದರದ್ದು ಅಂದ್ರೆ ಆಲ್ರೆಡಿ ದಾಟು ಹೈತ್ರಿ ಎರಡು ಸಾವಿರದ ಇಪ್ಪತ್ತೊಂದರದು ಆಲ್ರೆಡಿ ಏನಾಗಿತ್ತು ನನಗೆ ವಿಶ್ವ ಜಲ ದಿನ ಕೇಳ್ತೀನಿ ಜಲ ದಿನ ಹೋಗೈತೆ ಅಂದಾಗ ಇದರ ದೇಹವಾಕ್ಯ ಏನಪ್ಪ ಅಂದಾಗ ವ್ಯಾಲ್ಯೂವಿಂಗ್ ವ್ಯಾಲ್ಯೂವಿಂಗ್ ವಾಟರ್ ಅಂತೇವನು ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ನೀರನ್ನು ಗೌರವಿಸುವುದು ನೀರನ್ನು ಗೌರವಿಸುವುದು ಇಲ್ಲಿ ನೋಡ್ಕೊಡ್ರಿ ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ ವಿಶ್ವ ಜಲವಾರ ಬೇರೆ ವಿಶ್ವ ಜಲದಿನ ಬೇರೆ ವಿಶ್ವ ಜಲವಾರದ್ದು ದೇವಕ್ಕೆ ನೆನ್ಪಿಟ್ಕೊಡ್ರಿ ವಿಶ್ವ ಎನ್ಪಂದಾಗ ಜಲ ದಿನದ್ದು ನೆನ್ಪಿಟ್ಕೊಡ್ರಿ ಇವಾಗ ನೀರು ಯಾಕೆ ಇಷ್ಟು ಜನರಲ್ಲಿ ಕಾಳಜಿ ಮುಡ್ಸ್ತಾ ಇದಾರೆ ಅಂದಾಗ ನೋಡ್ಕೊಡ್ರಿ ಪ್ರಪಂಚದಲ್ಲಿ ಮೀನ್ಸ್ ಭೂಮಿಯ ಮೇಲಿನ ವಾತಾವರಣ ಬಿಸಿ ಆಗುತ್ತಾ ಇರುವುದರಿಂದ ಏನಪ್ಪ ಹಿಮಗಡ್ಡೆಗಳು ಕರಿಗೆ ಏನು ಮಾಡ್ತಾ ಇದೆ ಅಂದಾಗ ನಮ್ಮ ನೂರಿನ ಶುದ್ಧ ಘಟಕ ಅಂತೀವಿ ನೀರಿನ ಶುದ್ಧ ಘಟಕಗಳು ನೋಡಿಕೊಡ್ರಿ ಶುದ್ಧ ನೀರಿನ ಘಟಕಗಳು ಎಷ್ಟಿದೆ ಅಂದಾಗ ಮೂರೇ ಮೂರು ಅಂತಾರೆ ಅಂದಾಗ ಮೀನ್ಸ್ ನಮಗೆ ಕುಡಿಯಲು ಶುದ್ಧ ನೀರನ್ನು ಒದಗಿಸುವ ಘಟಕಗಳು ಯಾವುವು ಮೂರೇ ಮೂರು ಒಂದು ಮಳೆಯ ನೀರು ಮಳೆ ನೀರು ಎರಡನೇದು ಮಂಜುಗಡ್ಡೆ ಮಂಜುಗಡ್ಡೆ ಮೂರನೇದು ಮೂರನೇದ್ದು ಅಂದಾಗ ಅಂತರ್ಜಲ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾಕೆ ನಮಗೆ ನೀರಿನ ಅವಶ್ಯಕತೆ ಇದೆ ಅಂದಾಗ ನೀರಿನ ಶುದ್ಧ ಘಟಕಗಳು ಯಾವ ಮಳೆಗಾಲ ಅಥವಾ ಮಳೆ ನೀರಿಂದ ಏನು ಬರ್ತೈತಿ ಅಲ್ರಿ ಐ ಥಿಂಕ್ ಭಾರತದ ದಕ್ಷಿಣ ದಕ್ಷಿಣ ಭಾರತದ ಅತಿ ಹೆಚ್ಚು ರಾಜ್ಯಗಳು ಅಂದಾಗ ಮಳೆಯ ನೀರಿನ ಮೇಲೆ ಆಧಾರದೇವನ ಯಾಕಂದ್ರೆ ಶುದ್ಧ ನೀರು ನಮಗೆ ಮಳೆಯಿಂದ ಸಿಗ್ತಾ ಇದೆ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟು ಉತ್ತರ ಭಾರತದಲ್ಲಿ ಉತ್ತರ ಭಾಗದಲ್ಲಿ ಉತ್ತರ ಭಾಗದಲ್ಲಿ ನೋಡ್ಕೊಡ್ರಿ ಮೇಲೆ ಅತಿ ಹೆಚ್ಚು ರಾಜ್ಯಗಳು ಯಾವ ಥರದ ಶುದ್ಧ ನೀರ ಮೇಲೆ ಡಿಪೆಂಡ್ ಆಗ್ಯಾರಂದಾಗ ಹಿಮಾಗ ಹಿಮಾಲಯಗಳಿಂದ ಮಂಜುಗಡ್ಡೆ ಕರೆಯುವುದರ ಬರುವ ಶುದ್ಧ ನೀರ ಮೇಲೆ ಡಿಪೆಂಡ್ ಆದರೆ ಅದೇ ಥರ ಅಂತರ್ಜಲ ಅಂತರ್ಜಲ ಏನಪ್ಪ ಅಂದಾಗ ಭೂಮಿ ಒಳಗಿರೋ ಅಂತರ್ಜಲದ ಮೇಲೆ ನಾವು ಏನಪ್ಪ ಅಂದ್ರೆ ಶುದ್ಧ ಐತಿ ಇವಾಗ ಜನರು ಏನಪ್ಪ ಅಂದ್ರೆ ಮೂರದ ಬಗ್ಗೆ ಕಾಳಜಿ ಮಾಡ್ತಾರೆ ಅಂದಾಗ ಮುಂದಿನ ದಿನ ಮುಂದಿನ ಬರುವ ಪೀಳಿಗೆಗಲ್ಲಿ ಏನಪ್ಪ ಅಂದಾಗ ನೀರಿನ ಸಮಸ್ಯೆ ಉಂಟಾಗತ್ತೆ ಅಂತೇಳಿ ಮಾಡತ್ತಾರಂದಾಗ ಇಲ್ಲಿ ಜನರಿಗೆ ನೀರಿನ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಓಕೆ ನೆಕ್ಸ್ಟು ಇದೇ ಪ್ರಿಪ್ರೇಷನ್ ಏನು ಮಾಡ್ಕೊಡ್ರಿ ಹಾಗಾದರೆ ಭಾರತ ಸರ್ಕಾರ ಭಾರತ ಸರ್ಕಾರ ಇದನ್ನು ನೀರನ್ನು ಶುದ್ಧ ನೀರನ್ನು ಉಳಿಸಲು ಏನು ಮಾಡಿ ಐ ಥಿಂಕ್ ನೀವು ಆಲ್ರೆಡಿ ಯಾರಾದರೂ ಡಿಸೆಂಬರ್ ಆರ್ ಎಸ್ ಐ ಪಿ ಎಸ್ ಐ ಬ ಆರ್ ಎಸ್ ಐ ಪಿ ಎಸ್ ಐ ಬರೆದಿದ್ರು ನೋಡಿಕೊಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಅಂತರ್ಜಲ ಅಂತರ್ಜಲ ಅಂತರ್ಜಲವನ್ನು ಹೆಚ್ಚಿಸು ಮಾಡ್ಕೊಂಡು ಅಂತಂದಾಗ ಅಟಲ್ ಭೂಜಲ್ ಯೋಜನೆ ಅಟಲ್ ಭೂಜಲ್ ಯೋಜನೆ ಅನ್ನೋದು ಅಂದಾಗ ಆಲ್ರೆಡಿ ಕೇಳಿದ್ದಾರೆ ಇದರಲ್ಲಿ ನೋಡಿಕೊಡ್ರಿ ವಿಶ್ವ ಬ್ಯಾಂಕು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಒಟ್ಟು ಆರು ಸಾವಿರ ಕೋಟಿ ಆರು ಸಾವಿರ ಕೋಟಿ ವೆಚ್ಚದಲ್ಲಿ ಅಂದಾಗ ಭಾರತದಲ್ಲಿರುವ ಪ್ರಮುಖ ಪಟ್ಟಣಗಳಲ್ಲಿರುವ ಅಂತರ್ಜಲವನ್ನು ಹೆಚ್ಚಿಗೆ ಅಂದ್ರೆ ಯೋಜನೆ ತಗೊಂಬಂತೀವ್ ಅಟಲ್ ಭೂಜಲ್ ಯೋಜನೆ ಅಂತೇಳಿ ಇದು ಭಾರತ ಸರ್ಕಾರ ತೊಗೊಂಬಂದರೆ ಇದೇ ಮಾದರಲ್ಲಿ ಇದೇ ಮಾದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಯಾವ ಸ್ಕೀಮ್ ತೊಗೊಂಬಂತು ರಿವಾರ್ಡ್ ಅಂತೇಳಿ ಸೊ ಪ್ಲೀಸ್ ನೋಡ್ಕೊಡ್ರಿ ಯಾಕಂದಾಗ ಸಾರಿ ರಿವಾರ್ಡ್ ಯಾಕಂದರೆ ಕೇಂದ್ರ ಸರ್ಕಾರ ತಗೊಂಬಂದು ಅಟಲ್ ಭೂಜಲ್ ಯೋಜನೆ ಅಂದ್ರೆ ಅಂತರ್ಜಲವನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಇದೇ ಆಲ್ರೆಡಿ ಕ್ವಶನ್ ಕೇಳಿದಾಗ ಇದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿವಾರ್ಡ್ ಅನ್ನುವ ಯೋಜನೆಯಡಿ ರಿವಾರ್ಡ್ ಅನ್ನುವ ಇದರಲ್ಲಿ ಕರ್ನಾಟಕದಲ್ಲಿರುವ ಇಪ್ಪತ್ತು ತಾಲೂಕು ಇಪ್ಪತ್ತು ಅಂದ್ರೆ ಅಂತರ್ಜಲ ಅಥವಾ ಕೆರೆ ನೀರಿನ ಮೇಲೆ ಆಧಾರಿತವಾಗಿರುವ ಇಪ್ಪತ್ತು ತಾಲೂಕುಗಳಿಗೆ ಇಪ್ಪತ್ತು ತಾಲೂಕುಗಳಿಗೆ ಒಟ್ಟು ಆರುನೂರು ಕೋಟಿ ವೆಚ್ಚದಲ್ಲಿ ಆರುನೂರು ಕೋಟಿ ವೆಚ್ಚದಲ್ಲಿ ಅಂತಂದಾಗ ಆ ಪ್ರದೇಶಗಳ ಅಭಿವೃದ್ಧಿ ಮಾಡ್ತಾ ಮಾಡ್ತಾಯಿದ್ರಿ ಎಲ್ಲಿ ಅಂತರ್ಜಲವನ್ನು ಹೆಚ್ಚಿಸಲು ಮತ್ತು ಕುಡಿಯುವ ನೀರನ್ನು ಒದಗಿಸ್ಕೊಳ್ತಾರೆ ಇಲ್ಲಿ ನೋಡಿಕೊಡ್ರಿ ಒಟ್ಟು ಆರುನೂರು ಕೋಟಿ ಆದರೆ ಇದರಲ್ಲಿ ನೋಡಿಕೊಡ್ರಿ ವಿಶ್ವ ಬ್ಯಾಂಕಿಂದ ನಾಲ್ಕುನೂರ ಇಪ್ಪತ್ತು ಕೋಟಿ ಕರ್ನಾಟಕ ಸಾಲ ತಗೊಂಡೈತಿ ಕರ್ನಾಟಕ ಸರ್ಕಾರ ಇದರಲ್ಲಿ ನೂರ ಇಪ್ಪತ್ತು ಕೋಟಿ ಹಾಕಿದೆ ಮೀನ್ಸ್ ಒಟ್ಟು ವೆಚ್ಚ ಆರ್ನೂರು ಕೋಟಿ ಆರ್ನೂರು ಕೋಟಿ ಅದರಲ್ಲಿ ಏನಪ್ಪ ವಿಶ್ವ ಬ್ಯಾಂಕ್ ನಾಲ್ಕುನೂರ ಇಪ್ಪತ್ತು ಕರ್ನಾಟಕ ಸರ್ಕಾರ ನೂರ ಇಪ್ಪತ್ತು ಕೋಟಿ ಹಾಕಿದೆ ಅಂದಾಗ ಅಲ್ರೆಡಿ ಅಟಲ್ ಭೂಜಲ್ ಯೋಜನೆ ಕೇಳಿದಾನೆ ಅದೇ ಮಾದರಿಯಲ್ಲಿ ಕರ್ನಾಟಕ ಕೂಡ ಏನಪ್ಪ ಅಂದ್ರೆ ಅಂತರ್ಜಲ ಮತ್ತು ಕುಡಿಯೋ ನೀರನ್ನ ಹೆಚ್ಚಿಗೆ ಮಾಡಕ್ಕೆ ಏನು ಮಾಡೈತಿ ಅಂದಾಗ ವಿಶ್ವ ಬ್ಯಾಂಕ್ ನೋಡಿ ಸೇರ್ಕೊಂಡು ಏನು ಮಾಡೈತಿ ರಿವಾರ್ಡ್ ಅನ್ನುವ ಯೋಜನೆ ತಗೊಂಬಂದೈತಿ ರೈಟ್ ಇದೇ ಥರ ಇದೇ ಥರ ಮೊನ್ನೊಂದು ಕರೆಂಟ್ ಅಫೇರ್ಸ್ ಆಗಿತ್ತು ಯಾರಾದರೂ ನೋಡಿರ ಓಡಿಸ್ಸಾ ಓಡಿಸ್ಸಾ ಏನಪ್ಪ ಒಡಿಸ್ಸಾ ಒಂದು ಯೋಜನೆ ತಗೊಂಬಂತು ಒಂದು ಯೋಜನೆ ತಗೊಂತೇನಪ್ಪ ಅಂದಾಗ ಡ್ರಿಂಕ್ ಡ್ರಿಂಕ್ ಟ್ಯಾಪ್ ವಾಟರ್ ಅಂತ ಡ್ರಿಂಕ್ ಟ್ಯಾಪ್ ವಾಟರ್ ಅನ್ನೋದೇನಪ್ಪ ಒಡಿಸ್ಸಾ ಸೊ ಪ್ಲೀಸ್ ನೋಡ್ಕೊಡ್ರಿ ಇದನ್ನ ಯಾಕೆ ಲಿಂಕ್ ಮಾಡತ್ತೆ ಅಂದಾಗ ಸರ್ಕಾರಗಳು ಕುಡಿಯುವ ನೀರಿಗೆ ಏನು ಮಾಡ್ತಾ ಇದೆ ಅಂತ ಕೇಳ್ತಾರ್ರಿ ಇಲ್ಲಿ ನೋಡ್ಕೊಡ್ರಿ ಒಡಿಸ್ಸಾ ಸರ್ಕಾರ ಡ್ರಿಂಕ್ ಟ್ಯಾಪ್ ವಾಟರ್ ಟಾಪ್ ವಾಟರ್ ಅಥವಾ ಟ್ಯಾಪ್ ವಾಟರ್ ಅನ್ನ ಹತ್ರ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಏನಂತ ಅನೌನ್ಸ್ ಮಾಡಿದ್ರು ಭಾರತದ ಭಾರತದ ಮೊಟ್ಟ ಮೊದಲ ಭಾರತ ಮೊಟ್ಟ ಮೊದಲ ಒಂದು ಪಟ್ಟಣ ಏನಪ್ಪ ಅಂದಾಗ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸವೆನ್ ಏನಪ್ಪ ಅಂದಾಗ ಶುದ್ಧ ನೀರು ಕುಡಿಯುವ ಶುದ್ಧ ನೀರನ್ನು ಒದಗಿಸುವ ಪಟ್ಟಣ ಯಾವುದಂದಾಗ ಒಡಿಸಾದಲ್ಲಿ ಬರುವ ಒಡಿಸಾದಲ್ಲಿ ಬರುವ ಪುರಿ ಒಡಿಸಾದಲ್ಲಿ ಬರುವ ಪುರಿ ಅನ್ನುವ ಒಂದು ಪಟ್ಟಣ ಭಾರತದ ಮೊಟ್ಟ ಮೊದಲ ಪಟ್ಟಣ ಏನಾದರೂ ಇಪ್ಪತ್ನಾಲ್ಕು ಗಂಟೆ ಮತ್ತು ಏಳು ವಾರ ಮಿನ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನಪ್ಪ ಅಂದ್ರೆ ಅಲ್ಲಿ ಟ್ಯಾಪ್ ವಾಟರ್ ಟ್ಯಾಪ್ ವಾಟರ್ ಅಂತ ಶುದ್ಧ ನೀರನ್ನ ಎಲ್ಲಾದರೂ ಹೋಗ್ರಿ ನೀವು ಟ್ಯಾಪ್ ವಾಟರ್ ಕುಡಿಯುವ ನೀರನ್ನೇ ಒದಗಿಸಿದ್ದು ಯಾವ ಸರ್ಕಾರದಾಗ ಒಡಿಶಾ ಸರ್ಕಾರ ಏನಂತ ಡ್ರಿಂಕ್ ಟ್ಯಾಪ್ ವಾಟರು ಯಾವ ಪ್ರದೇಶದಾಗ ಪುರಿ ಏನಂತ ಆಗೈತಿ ಭಾರತದ ಮೊಟ್ಟ ಮೊದಲ ಒಂದು ಪಟ್ಟಣ ಏನಾಗಿತ್ತು ಅಂದಾಗ ಇಪ್ಪತ್ನಾಲ್ಕು ಗಂಟೆಗಳು ಕಾಲು ಸದಾ ಕುಡಿಯುವ ನೀರನ್ನ ಟ್ಯಾಪ್ ವಾಟ್ರಲ್ಲಿ ಕೊಡೋದೈತಿ ಇವಾಗ ಪುರಿ ಅಂತ ಬಂದಿದೆ ಅಂದಾಗ ಪುರಿ ಅಂತ ಬಂದಾಗ ಫೇಮಸ್ ನೋಡ್ಕೊಡ್ರಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ಪ್ರಿಲಿಮ್ಸಲ್ಲಿ ಆಲ್ರೆಡಿ ಕೇಳಿದೆ ನನಗೆ ಈ ಪುರಿ ಒಡಿಸಾದ ಪುರಿ ಅನ್ನೋ ಪಟ್ಟಣದಲ್ಲಿ ರೀ ಏನೈತೆ ಅಂದಾಗ ಗೋಲ್ಡನ್ ಬೀಚ್ ಗೋಲ್ಡನ್ ಬೀಚ್ ಇದೆ ಗೋಲ್ಡನ್ ಬೀಚು ಗೋಲ್ಡನ್ ಬೀಚ್ ನೋಡಿಕೊಂಡ್ರೆ ಭಾರತಕ್ಕೆ ಒಟ್ಟು ಎಂಟು ಕಡಲ ತೀರಗಳಿಗೆ ಎಂಟು ಕಡಲ ತೀರು ಏನು ಸಿಕ್ಕೈತೆ ಅಂದಾಗ ಬ್ಲೂ ಫ್ಲ್ಯಾಗ್ ಅಂತ ಸಿಕ್ಕಿದೆ ಸೊ ಪ್ಲೀಸ್ ನಿಮ್ಮ ಪರೀಕ್ಷೆಗೆ ಹೋಗಬೇಕಾದ್ರೆ ಈ ಎಂಟು ಬ್ಲೂ ಫ್ಲ್ಯಾಗನ್ನು ಬಾಯಿಟ್ ಹುಕೊಂಡು ಹೋಗ್ರಿ ಆಲ್ರೆಡಿ ಕೇಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಾಗ ಈ ಪುರಿಯಲ್ಲಿರುವ ಗೋಲ್ಡನ್ ಬೀಚ್ ಗೋಲ್ಡನ್ ಕಡಲ ತೀರಕ್ಕೆ ಬಂದಾಗ ಬ್ಲೂ ಫ್ಲ್ಯಾಗ್ ಅಂತ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತು ಆಗಸ್ಟಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದನ ಕೆ ಎಸ್ ಇವಾಗ ಒಂದೇನಪ್ಪ ಕಡಲ ತೀರದ ಮೇಲೆ ಕೇಳ್ಬೋದು ಇಲ್ಲಿ ನೋಡಿಕೊಡ್ರಿ ಪುರಿ ನೋಡಿಕೊಡ್ರಿ ಭಾರತದ ಮೊಟ್ಟ ಮೊದಲ ಪಟ್ಟಣ ಏನು ಅಂದಾಗ ಸಂಪೂರ್ಣ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶುದ್ಧ ನೀರನ್ನ ಟ್ಯಾಪ್ನೇ ಕೂಡ ಆತೈತೆ ಯಾಕಂದ್ರೆ ಭಾರತದ ಮೊಟ್ಟ ಮೊದಲು ನಾವು ಚರ್ಚೆ ಮಾಡ್ತಾ ಇರೋದು ನೀರಿಂದೇ ಅಲ್ಲ ಈಗ ಸೊ ಹೀಗಾಗಿ ನೋಡ್ಕೊಡ್ರಿ ಪ್ಲಸ್ ಪೂರಿ ಅಂತ ಬಂದಾಗ ಪೂರಿ ಅಂತ ಬಂದಾಗ ಸೊ ಸ್ವಲ್ಪ ನೆನ್ಪಿಟ್ಕೊಡ್ರಿ ಇದೇ ಪೂರಿಯಲ್ಲಿ ಒಂದು ಪ್ರಸಿದ್ಧವಾದ ಟೆಂಪಲ್ ಇದೆ ಟೆಂಪಲ್ ಇದೆ ಯಾವುದಪ್ಪ ಅಂದಾಗ ಜಗನ್ನಾಥ ಟೆಂಪಲ್ ಜಗನ್ನಾಥ ಟೆಂಪಲ್ ಅನ್ನೋದು ಎಲ್ಲಿದೆ ಅಂದಾಗ ಪೂರಿ ಅನ್ನೋ ಒಡಿಶಾದ ಪೂರಿಯ ಸ್ಥಾನದಲ್ಲಿ ಯಾಕಂದ್ರೆ ಈ ಪೂರಿ ಅನ್ನುವ ಸ್ಥಾನ ನ್ಯೂಸಲ್ಲಿ ಐತೆ ಅಂದಾಗ ಅದರ ಸುತ್ತಲ ಮುತ್ತ ನೋಡಿಕೊಡ್ರಿ ಒಂದು ನೀರು ನೆಕ್ಸ್ಟ್ ಒಂದು ಗೋಲ್ಡನ್ ಬೀಚ್ ಆಲ್ರೆಡಿ ಕೇಳಿದಾನೆ ನೆಕ್ಸ್ಟ್ ಅಂದಾಗ ಇಲ್ಲಿ ಒಂದು ಟೆಂಪಲ್ ಇದೆ ಜಗನ್ನಾಥ ದೇವಾಲಯ ಇದೆ ಜಗನ್ನಾಥ ದೇವಾಲಯ ಶಿವನಿಗೆ ಅರ್ಪಿತ ಆಗಿದ್ದು ಇದಕ್ಕೇನು ವಿಶೇಷತೆ ನೋಡ್ಕೊಳ್ರಿ ಇದಕ್ಕೇನು ವಿಶೇಷ ಅಂದಾಗ ನಮ್ಮ ಆದಿ ಶಂಕರಾಚಾರ್ಯ ಆದಿಶಂಕರಾಚಾರ್ಯ ಅವ್ರ ಆದಿ ಶಂಕರಾಚಾರ್ಯ ಅವ್ರ ಏನ್ಪಂದಾಗ ಆದಿಶಂಕರಾಚಾರ್ಯ ಅವ್ರ ಅಂದಾಗ ಇದು ಜಗನ್ನಾಥ ಟೆಂಪಲ್ ಅಥವಾ ಏನಪ್ಪ ಅಂದ್ರಾಗ ನಮ್ಮಲ್ಲಿ ನಮ್ಮಲ್ಲಿ ಏನಪ್ಪ ಅಂದ್ರೆ ನಾಲ್ಕು ಪ್ರಮುಖ ದೇವಸ್ಥಾನಗಳಿಗೆ ಇದು ಕೂಡ ಪ್ರಶ್ನೆಗಿದೆ ಚಾರ್ ಧಾಮ್ ಅಂತಾನ ನಮ್ಮ ಹಿಂದೂ ಪುರಾಣದಲ್ಲಿ ಏನಪ್ಪ ಅಂದಾಗ ಮನುಷ್ಯ ಒಮ್ಮೆ ಆದರೂ ಏನಪ್ಪ ಈ ನಾಲ್ಕು ಪವಿತ್ರ ಕ್ಷೇತ್ರಗಳನ್ನು ತನ್ನ ಜೀವನದಲ್ಲಿ ನೋಡಿ ಬಂದರೆ ಅಥವಾ ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ತನ್ನ ಭಕ್ತಿಯನ್ನು ತೋರಿಸ್ಕೊಂಡ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅಂತೇಳಿ ಯಾರು ಶಂಕರಾಚಾರ್ಯ ಅವರು ಆದಿ ಶಂಕರಾಚಾರ್ಯ ಅವ್ರು ಏನು ಚಾರ್ ಧಾಮ್ ಅನ್ನೋದ್ರಲ್ಲಿ ಮೀನ್ಸ್ ನಾಲ್ಕು ಧಾಮಗಳಲ್ಲಿ ಏನಪ್ಪ ಒಂದು ಜಗನ್ನಾಥ ಪುರಿಯಲ್ಲಿ ಒಡಿಸ್ಸಾ ನೆಕ್ಸ್ಟು ನೆಕ್ಸ್ಟ್ ಏನಪ್ಪ ಅಂದಾಗ ಉತ್ತರಾಖಂಡದಲ್ಲಿರುವ ಉತ್ತರಾಖಂಡದಲ್ಲಿ ಏನು ಅಂದಾಗ ಬದ್ರಿನಾಥ್ ಬದ್ರಿನಾಥ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಷ್ಟೋ ಪರೀಕ್ಷೆ ನನಪ ಕೆಳಗಿನ ಯಾವ ತಾಣವು ಚಾರ್ಧಾಮಲ್ಲಿ ಬರುವುದಿಲ್ಲ ಅಂತ ಕೇಳೋಣ ಒಂದು ಜಗನ್ನಾಥ್ ನೆಕ್ಸ್ಟ್ ಬದ್ರಿನಾಥ್ ನೆಕ್ಸ್ಟ್ ಏನಪ್ಪ ಅಂದಾಗ ರಾಮೇಶ್ವರಂ 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 ನೆಕ್ಸ್ಟ್ ಬದ್ರಿನಾಥ್ ನೆಕ್ಸ್ಟ್ ಪುರಿ ನೋಡ್ಕೊಡ್ರಿ ಇವು ನಾಲ್ಕಕ್ಕೆ ಏನಂತಾರೆ ಅಂದಾಗ ಧಾಮ್ ಅಂತಾರೆ ಚಾರ್ ಒಂದು ಬದ್ರಿನಾಥ್ ಒಂದು ಬದ್ರಿನಾಥ್ ನೆಕ್ಸ್ಟ್ ಇಲ್ಲೊಂದು ಐತೆ ನೋಡ್ಕೊ ದ್ವಾರಕ ದ್ವಾರಕ ಬದ್ರಿನಾಥ್ ದ್ವಾರಕ ರಾಮೇಶ್ವರಂ ಆ್ಯಂಡ್ ಪುರಿ ಇವಕ್ಕೇನಪ್ಪ ಅಂದ್ರೆ ಆದಿಶಂಕರಾಚಾರ್ಯ ಅವರು ಚಾರ್ಧಾಮ್ ಅಂತಾರೆ ಅದೇ ಥರ ನಾವು ಸೋಮಾರ್ಕಂ ಸ್ಟೇಟಸ್ ಇಡ್ತೀವಲ್ರಿ ಕೇದಾರ್ನಾಥ್ ಕೇದಾರ್ನಾಥ್ಗೆ ಕೇದಾರ್ನಾಥ್ ಕೇದಾರ್ನಾಥ್ಗೆ ಏನಂತಾರೆ ಅಂದಾಗ ಚೋಟಾ ಧಾಮ್ ಅಂತಾರ ನೇನ್ಪಿಟ್ಕೊಡ್ರಿ ಚೋಟಾ ಧಾಮ್ ಅಂತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಿಮ್ಮ ಪರೀಕ್ಷೆಯಲ್ಲಿ ನೋಡಿಕೊಡು ಕೆಳಗಿನ ಯಾವುದು ಯಾವುದು ಚಾರ್ ಧಾಮದಲ್ಲಿ ಬರುವುದಿಲ್ಲ ಅಂದಾಗ ಮುದ್ದಾಮ್ ಕೇದಾರನಾಥ್ ಇಟ್ಟಿರ್ತಾನೆ ಕೇದಾರ್ನಾಥ್ ಚಾರ್ಧಾಮಲ್ಲಿ ಬರಲ್ಲ ಆದರೆ ಇನ್ಪ ಚೋಟಾ ಧಾಮ್ ಅಂತಾರೆ ಶಂಕರಾಚಾರ್ಯ ಆದಿ ಆದಿ ಶಂಕರಾಚಾರ್ಯರು ಹೇಳಿದೆ ಚಾರ್ ಚಾರ್ಧ್ಯಾಮ್ ಬದ್ರಿನಾಥ್ ಜಗನ್ನಾಥ್ ರಾಮೇಶ್ವರಮ್ ಆ್ಯಂಡ್ ದ್ವಾರಕ ಅಂತೈತಿ ಸೊ ಪ್ಲೀಸ್ ನೇನ್ಪಿ ದ್ವಾರಕ ಅಂತೇಳಿ ಇವಾಗ ಹೇಗೂ ಇಲ್ಲಿ ಯಾಕಂದ್ರೆ ಪುರಿ ಅಂತ ಬಂದಿದೆ ಸುದ್ದಿಲಿ ಅಂದಾಗ ನೋಡ್ತಾ ನೋಡ್ತಾಯಿದ್ದೀನಿ ಇವಾಗ ಶಂಕರಾಚಾರ್ಯ ಅಂತ ಬಂದಾಗ ಒಂದು ಎವ್ರಿಗ್ರ ಪ್ರಶ್ನೆ ಐತೆ ನೋಡಿರಿ ಶಂಕರಾಚಾರ್ಯ ಸಿದ್ಧಾಂತವ್ರು ಏನಪ್ಪ ಅಂದ್ರೆ ಶಂಕರಾಚಾರ್ಯ ಸಿದ್ಧಾಂತ ಯಾವುದೈತ್ರಿ ಅದ್ವೈತ ಶಂಕರಾಚಾರ್ಯದ ಸಿದ್ಧಾಂತ ಯಾವುದು ಅದ್ವೈತ ಅದೇ ರಾಮಾನುಜಾಚಾರ್ಯ ರಾಮಾನುಜಾಚಾರ್ಯ ಅವ್ರದು ರಾಮಾನುಜಾಚಾರ್ಯದ ಸಿದ್ಧಾಂತ ಯಾವುದು ಇದ್ಯಾವುದು ವಿಶಿಷ್ಟ ಅದ್ವೈತ ವಿಶಿಷ್ಟ ಅದ್ವೈತ ಅದೇ ಮಧ್ವಾಚಾರ್ಯ ಅವ್ರದು ಮಧ್ವಾಚಾರ್ಯ ಅವ್ರದ್ದು ಏನುಪಂದ್ರೆ ಮಧ್ವಾಚಾರ್ಯ ಅವ್ರದ್ದು ಅಂತ ದ್ವೈತ ಇದೆ ದ್ವೈತ ಅದೇ ಬಸವಣ್ಣವರದು ಏನಪ್ಪ ಅಂದ್ರೆ ಬಸವಣ್ಣವರವ್ರದ್ದು ಬಸವಣ್ಣವ್ರದ್ದು ಏನಪ್ಪ ಅಂದಾಗ ಪೀಠ ಎಷ್ಟು ಪರೀಕ್ಷೆಯಲ್ಲಿ ಕೇಳಿಲ್ರಿ ಇವ್ನ ಇಲ್ಲಿ ನೋಡಿಕೊಡ್ರಿ ನಾನು ನೀರಿಂದ ಮಾತಾಡಬೇಕಾದಾಗ ಏನಪ್ಪಾ ಭಾರತದ ಮೊಟ್ಟ ಮೊದಲ ಪಟ್ಟಣ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶುದ್ಧ ನೀರನ್ನು ಟ್ಯಾಪ್ ವಾಟ್ರಾಗೆ ಕೊಡೋದೈತಿ ಯಾವುದ್ರಿ ಪೂರಿ ಅನ್ನೋದು ಏನಪ್ಪಾ ಪೂರಿ ಅನ್ನೋದು ಈ ಪೂರಿಯಲ್ಲಿ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಬರೀ ಭಾರತದಲ್ಲ ಏಷ್ಯಾದ ಮೊಟ್ಟ ಮೊದಲ ಒಂದು ಕಡಲ ತೀರ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ತೊಗೊಂಡು ಯಾವುದು ಗೋಲ್ಡನ್ ಬೀಚ್ ಇದು ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ಅಗಸ್ಟಲ್ಲಿ ಕೇಳಿದೆ ರೀ ಓಕೆ ಇವಾಗ ಬೀಚ್ ಆದ ಮೇಲೆ ಅಂದಾಗ ಇಲ್ಲಿ ಒಂದು ಟೆಂಪಲ್ ಇದೆ ದೇವಾಲಯ ಅದು ಅಂದಾಗ ಜಗನ್ನಾಥ ದೇವಾಲಯ ಅನ್ನೋದು ಈ ಜಗನ್ನಾಥ ದೇವಾಲಯ ಅಂದ್ರೆ ಆದಿಶಂಕರಾಚಾರ್ಯ ಏನಪ್ಪ ಅಂದಾಗ ಅವರು ಮೆನ್ಷನ್ ಮಾಡಿರುವ ನಾಲ್ಕು ಧಾಮಗಳಲ್ಲಿ ಜಗನ್ನಾಥ ದೇವಾಲಯ ಕೂಡ ಒಂದು ಧಾಮ ಅಂತ ಹೇಳ್ತಾರೆ ಜಗನ್ನಾಥ ರಾಮೇಶ್ವರಂ ದ್ವಾರಕ ಮತ್ತು ಭದ್ರಿನಾಥ್ ಇವೇನಪ್ಪ ನಾಲ್ಕು ಮೀನ್ಸ್ ನಾಲ್ಕು ಧಾಮಗಳು ಅಂತ ಹೇಳ್ತಾರೆ ನಾಲ್ಕು ಧಾಮಗಳು ಅದೇ ಥರ ಶಂಕರಾಚಾರ್ಯವ್ರ ಹೆಸರು ಅಂದಾಗ ಇವರ ಸಿದ್ಧಾಂತ ಅದ್ವೈತ ಅದೇ ಥರ ಅವ್ರದ್ದು ಸಿದ್ಧಾಂತ ಏನಪ್ಪ ವಿಶಿಷ್ಟ ದ್ವೈತ ಮಧ್ವಾಚಾರ್ಯ ಅವ್ರದ್ದು ದ್ವೈತ ಅದೇ ಥರ ಬಸವಣ್ಣವ್ರದ ಸಿದ್ಧಾಂತ ಏನಪ್ಪ ಶಕ್ತಿ ಪೀಠ ಅಂತೇವೆ ಶಕ್ತಿ ಪೀಠ ಸೊ ಪ್ಲೀಸ್ ನೋಡಿಕೊಡ್ರಿ ಸಮಯ ಕಡಿಮೆ ಇರುವುದರಿಂದ ಇರುವುದರಿಂದ ಬರೀ ಕರೆಂಟ್ ಅಫೇರ್ಸ್ ಬಂದಾಗಿ ಏನಂತಾರೆ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಕನೆಕ್ಟ್ ಹೋಗ್ರಿ ಕನೆಕ್ಟ್ ಹೋಗ್ರಿ ಅಂದಾಗ ಏನಾಗತ್ತೆ ಅಂದಾಗ ನಮಗೆ ಒಂದೇ ಟೈಮಲ್ಲಿ ಇಲ್ಲಿ ಏನಾಯ್ತು ನೋಡ್ರಿ ಕರೆಂಟ್ ಅಫೇರ್ಸ್ ಆಯಿತು ನೆಕ್ಸ್ಟ್ ಗೌರ್ಮೆಂಟ್ ಸ್ಕೀಮ್ ಆಯಿತು ಲೈಕ್ ಏನಪ್ಪ ಅಂದ್ರೆ ಅಟಲ್ ಭೂಜಲ್ ಯೋಜನೆ ಮತ್ತು ಕರ್ನಾಟಕ ಸರ್ಕಾರದ ರಿವಾರ್ಡ್ ಯೋಜನೆ ಆಯಿತು ನೆಕ್ಸ್ಟ್ ಏನಾಯ್ತು ಇಲ್ಲಿ ಮತ್ತೊಂದಿಷ್ಟು ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ದೇವಾಲಯಗಳು ಮತ್ತು ಗೋಲ್ಡ್ ಬೀಚ್ಗಳು ಮೀನ್ಸ್ ಬ್ಲೂ ಬ್ಲೂ ಫ್ಲ್ಯಾಗ್ಸ್ಗಳು ನೆಕ್ಸ್ಟ್ ಏನು ಮಾಡಿದ್ವಿ ಅಂದಾಗ ಸ್ವಲ್ಪ ಆನ್ಸೆಂಟ್ ಎಷ್ಟು ಇತಿಹಾಸಕ್ಕೆ ಹೋಗಿ ಬಂದಿವೆ ಅಂದಾಗ ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಪ್ರಿಪೇರ್ ಇನ್ ಎ ಶಾರ್ಟ್ ಅಟ್ ಟೈಮ್ ಅಂತ ಹೇಳ್ತಿವಿ ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೊಂತಂದು ಬಿಕಾಸ್ ಸಮಯ ಕಡಿಮೆ ಇರೋದ್ರಿಂದ ನೋಡಿಕೊಡಿರಿ ಎಷ್ಟಾಗತ್ತಷ್ಟು ವಿಷಯಗಳನ್ನ ಒಂದೇ ಹತ್ತಿರ ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿರಿ ಸಪ್ರೇಟ್ ಸಪ್ರೇಟಾಗಿ ಒಂದು ಬುಕ್ ಓದಾಕತ್ತೆ ಹೇಳ್ಕೊಡ್ರಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಎಷ್ಟು ಪರೀಕ್ಷೆ ಕೇಳಲ್ಲ ಆದಿಶಂಕರಾಚಾರ್ಯದ್ದು ಇವ್ರದಲ್ಲ ಈ ಸಿದ್ಧಾಂತಗಳನ್ನ ನಮಗೆ ಹಿಸ್ಟ್ರಿ ಓದಬೇಕಾದ್ರೆ ಸರ್ಕಾರ ಶಾಲೆಯ ಪಠ್ಯ ಪುಸ್ತಕಗಳು ಓದಬೇಕಾದ್ರೆ ಫಸ್ಟ್ ಪೇಜಿಂದನೂ ಸ್ಟಾರ್ಟ್ ಆಗತ್ತೆ ಆದಿ ಶಂಕರಾಚಾರ್ಯ ಸಿದ್ಧಾಂತಗಳಿಂದನೂ ಸ್ಟಾರ್ಟ್ ಆಗೈತೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದೇ ಥರ ಲಿಂಕ್ ಮಾಡಿಕೊಡ್ರಿ ಇದೇ ಥರ ಲಿಂಕ್ ಮಾಡಿಕೊಡಿ ಯಾಕಂದರೆ ಸಮಯ ಕಡಿಮೆ ಐತೆ ಅಂದಾಗ ಸೊ ಅಷ್ಟು ಲಿಂಕ್ ಮಾಡೋದು ಕಲೀರಿ ಸ್ವಲ್ಪ ಲಾಜಿಕ್ಕಾಗಿ ತಿಂಕ್ ಮಾಡಿರಿ ಓಕೆ ಎಲ್ಲರೇನು ಮಾಡಾತ್ತಾರೆ ಅಂದಾಗ ಎಲ್ಲರೂ ಅದೇ ಬುಕ್ ಓದಾತಾರೆ ರೀ ಎಲ್ಲರೂ ಸೇಮ್ ನ್ಯೂಸ್ ಪೇಪರ್ ಅದಾ ಥರ ಎಲ್ಲರೂ ಅದೇ ಆಥರ್ ಬುಕ್ ಓದಾಡ್ತಾರೆ ಹಾಗಾದರೆ ಎಲ್ಲರೂ ಸೆಲೆಕ್ಷನ್ ಆಗಬೇಕಲ್ಲ ಅಲ್ಲೇ ಲಾಜಿಕ್ ವಿಚಾರ ಮಾಡಿಕೊಡ್ರಿ ಎಲ್ಲರೂ ಅದೇ ಪುಸ್ತಕವನ್ನು ಓದ್ತಾರೆ ಎಲ್ಲರೂ ಅದೇ ಮ್ಯಾಗ್ಝಿನ್ ಓದ್ತಾರೆ ಎಲ್ಲರೂ ಅದೇ ಏನಪ್ಪಂದ್ರೆ ನ್ಯೂಸ್ ಪೇಪರ್ ಓದಾಡ್ತಾರೆ ಎಲ್ಲರೂ ಅದೇ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ ಆದರೂ ಕೂಡ ಎಲ್ಲರೂ ಸೆಲೆಕ್ಟ್ ಆಗ್ತಲ್ಲ ಯಾಕಂದರೆ ನಾವು ಈ ಥರ ಲಾಜಿಕ್ಕಿಂದ ಓದಬೇಕು ಲಾಜಿಕ್ಕಿಂದ ಓದಬೇಕು ಅದಕ್ಕೆ ಆಯ್ತಲ್ಲ ನಮ್ಮಲ್ಲಿ ಒಂದು ಮಾತು ಇದೆ ಆ ಮಾತು ಹೇಳಿ ಹೆಣ್ಣು ಮಾಡ್ತೇನೆ ನಾನು ಏನಪ್ಪ ಅಂದ್ರೆ ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸ್ ಅಂತೇಳಿ ಓಕೆ ಎಲ್ಲ ಓದೋದ್ಕಿಂತ ನನ್ನ ಪರೀಕ್ಷೆಗೆ ಸದ್ಯದ ಮಟ್ಟಿಗೆ ಏನು ಅವಶ್ಯಕತೆ ಅದನ್ನು ಅಷ್ಟೇ ಓದೋದ್ಕೊಂಡು ಬರ್ರಿ ಅಂದಾಗ ನಮಗೇನುಪಂದ್ರೆ ಕಡಿಮೆ ಸಮಯದಲ್ಲಿ ಏನಪ್ಪ ಸೆಲೆಕ್ಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಯಾಕಂದ್ರೆ ನಿಮ್ಮ ಸಾಲ್ ನಿಮ್ಮ ಸೆಲೆಕ್ಷನ್ ಎಷ್ಟೋ ಜನಕ್ಕೆ ಏನು ಅಂದಾಗ ಮಾದರಿ ಆಗುತ್ತೆ ಮಾದರಿ ಆಗುತ್ತೆ ಓಕೆ ಐ ಹೋಪ್ ಲಿಂಕ್ ಮತ್ತು ಸಬ್ಜೆಕ್ಟ್ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿಕೊಡ್ರಿ ಆಸ್ ವೆಲ್ ಆ್ಯಸ್ ಊರಲ್ಲಿ ಕುತ್ಕೊಂಡು ಓದ್ತಾ ಇರೋರಿಗೆ ಅಥವಾ ಓನ್ ಸ್ಟಡಿ ಮಾಡ್ತಾ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಸೊ ನೆಕ್ಸ್ಟ್ ಸೆಕ್ಷನ್ ತ ನೆಕ್ಸ್ಟ್ ಸೆಷನ್ ತನ ವೆಯ್ಟ್ ಮಾಡಿಕೊಡ್ರಿ ಸೊ ಆಲ್ ದ ಬೆಸ್ಟ್ ಗೈಸ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಗೈಸ್